సురగురుం జగదేక నాథం భక్త ప్రియం సకల లోక నమస్కృతం చ త్రైగుణ్య వర్జితమజం విభు మాధ్యమీశం వందే భవగ్నం అమరాసుర సిద్ధవంద్యం నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయం ఉదీరయే. నారాయణాయ పరిపూర్ణ గుణార్ణవాయ విశ్వోదయ స్థితిలయో నియతి ప్రదాయ జ్ఞానప్రదాయ విబుధాసుర సౌఖ్యదుఃఖ సత్కారణాయ విదతాయ నమో నమస్తే. నమస్తే ప్రాణేశ ప్రణత విభవాయావ నిమగాః నమస్వామిన్ రామ ప్రియతమహనుమన్ గురుగుణ నమస్తుభ్యం భీమ ప్రబలతమ కృష్ణేష్ట భగవన్ నమ శ్రీమన్మధ్వా ప్రదిశ సుదృశన్నో జయ జయ. తపో విద్యా విరక్త్యాది సద్గుణౌఘాకరానహం వాదిరాజగురూను వందే హయగ్రీవ పదాశ్రయాన్. ముఖోపి యత్ప్రసాదేన ముకుంద శయనాయతే రాజరాజాయతే రిక్తాః రాఘవేంద్రం తమాశ్రయే. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృణః విద్యామాన్యాన్ మునీంద్రుమః. ఆపాదమౌళిపర్యంతం గురుణామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరూపాః. భీమసేన సమో నాస్తి సేనయోరుభయోరపి పాండిత్యే చ పటుత్వే చ శూరత్వే చ రేపి చ. సమస్త గురుభ్యో రాజసూయ జాగ్రత్తకి బేకాద తయారీకే ನಡೆಯಿತು. ರಾಜಸೂಯ ಯಾಗ ಪ್ರಾರಂಭ ಆಗಿದೆ. ರಾಜಸೂಯ ಯಾಗದ ಪ್ರಧಾನ ಕಾರ್ಯಕ್ರಮ ದೇವರ ಪೂಜೆ, ಕೃಷ್ಣನ ಪೂಜೆ, ಸರ್ವೋತ್ತಮನ ಪೂಜೆ, ಸರ್ವೋತ್ತಮಾಂತ ಅನುಸಂಧಾನ ಪೂರಕವಾದ ಪೂಜೆ, ದೇವತೆಗಳು ಮಾಡುವ ಪೂಜೆ, ಬ್ರಹ್ಮಾದಿ ದೇವತೆಗಳ ಸಮಕ್ಷಮದಲ್ಲಿ ನಡೆಯುವ ಪೂಜೆ, ಯಾರಿಗದು ಅಗ್ರೋಪಹಾರ ಯಾರಿಗೆ ಅಂತ ಚರ್ಚೆ ಬಂದಾಗ ಧರ್ಮರಾಜ ಭೀಷ್ಮರತ್ರ ಕೇಳ್ತಾನೆ. ಭೀಷ್ಮರು ಕೃಷ್ಣನ ಹೆಸರು ಹೇಳ್ತಾರೆ. ಯಾರ ಹೆಸರು ಹೇಳಬಹುದಿತ್ತು? ಕೃಷ್ಣನ ಹೆಸರು ಹೇಳ್ತಾರೆ, ಉದ್ದೇಶಪೂರ್ವಕವಾಗಿಯೇ ಹೇಳ್ತಾರೆ. ಕೃಷ್ಣನ ಪೂಜೆ ನಡೀತದೆ, ಅಗ್ರೋಪಹಾರ ನಡೀತದೆ. ಪಾಂಡವರು ದೇವತೆಗಳು ಮಾಡುವ ಪೂಜೆ ಹೇಗಿರ್ತದೆ? ಅವರದು ಕಾಟಾಚಾರದ ಪೂಜೆ ಅಲ್ಲ, ಶ್ರದ್ಧೆಯಿಂದ ಮಾಡುವ ಪೂಜೆ, ಶಾಸ್ತ್ರೋಕ್ತವಾದ ಅನುಸಂಧಾನ ಪೂರ್ವಕವಾದ ಪೂಜೆ. ಅದರಲ್ಲಿ ಯಾವುದೋ ಒಂದು ವ್ಯಾಜ ನಿಮಿತ್ತ ಯಾವುದೂ ಇಲ್ಲ. ಅದರಲ್ಲಿ ದೇವರು ಪ್ರೀತನಾಗಬೇಕು ಅನ್ನುವ ಒಂದೇ ದೃಷ್ಟಿಯಿಂದ ಮಾಡಿದ ಪೂಜೆ, ರಾಜಕೀಯ ಅದರಲ್ಲಿಲ್ಲ. ಅಗ್ರೋಪಹಾರ ನಡೆಯಿತು, ದೇವರನ್ನು ಬೈಲಿಕ್ಕೆ ಅಂತಲೇ ಒಬ್ಬ ಹುಟ್ಟಿದ್ದಾನೆ. ಅದೊಂದು ಕಡಿಮೆ ಇತ್ತು, ಒಂದು ಉಪಚಾರ. ದೇವರ ಪೂಜೆಗಳಲ್ಲಿ ಉಪಚಾರ ಅನುಪಚಾರ ಅಂತಿದೆ, ಅದರಲ್ಲಿ ಬೈಯುವ ಒಂದು ಉಪಚಾರ ಕಡಿಮೆ ಆಗಿತ್ತು. ಪಾಂಡವರಿಗೆ ಅದು ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಒಬ್ಬನನ್ನು ವ್ಯವಸ್ಥೆ ಮಾಡಿದ್ದು ಬೈಯುವವ. ಯಾವುದೇ ಒಂದು ಕಾರ್ಯಕ್ರಮ ಆದರೆ ಎಲ್ಲರೂ ಹೊಗಳೋರಿರುವಾರ್ದು, ಒಬ್ಬ ಬೈಯುವವ ಇರಬೇಕು. ಅಡುಗೆಯ ರುಚಿ ಒಂದೇ ರೀತಿ ಇರಬಾರ್ದು, ಟೇಸ್ಟ್ ಚೇಂಜ್ ಇರಬೇಕು. ನಮಗೆ ಒಂದು ಒಂದು ಖಾರ, ಒಂದು ಹುಳಿ, ಒಂದು ಸಿಹಿ, ಹೀಗೆಲ್ಲ ಚೇಂಜಸ್ ಇದ್ದರೆ ಆ ಊಟದಲ್ಲಿ ರುಚಿ ಇರ್ತದೆ. ಹಾಗೆಯೇ ರಾಜಸೂಯ ಯಾಗದ
ಪೂಜೆ ನಡೆಯಿತು. ಆ ಪೂಜೆಯಲ್ಲಿ ಎಲ್ಲ ಭಕ್ತಿಯ ಮಾಧ್ಯಮಗಳನ್ನೇ ವಿನಿಯೋಗ ಮಾಡಿದ್ರು. ಹಾಗಾಗಿ ಒಬ್ಬ ಬೈಬೇಕು ಅಂತ ಬಂದವ ತನ್ನ ಆ ಸೇವೆಯನ್ನು ಮಾಡಿದ. ಚೇದಿರಾಜ ಶಿಶುಪಾಲ ದೇವರಿಗೆ ಬೈಲಿಕೆ ಅಂತ ಪ್ರಾರಂಭ ಮಾಡ್ತೀವಿ. ಯಾಕೆ ಬೈದ? ಯಾಕೆ ಬೈದಂದ್ರೆ ಕಾರಣ ಎಲ್ಲ ಬೇಡ, ಬೇಕಾಗಿಯೂ ಇಲ್ಲ. ಒಳಗಿನ ಕೋಪ ಶಮನಾಗಬೇಕಾದ್ರೆ ಬೈಬೇಕು, ಅಷ್ಟೇ ಇರೋದು ಕಾರಣ, ಅಷ್ಟೇ. ಅದಕ್ಕೆ ಒಳಗೆ ತಡ್ಕೊಳ್ಳಿಕ್ಕಾಗದೇ ಇದ್ದ ಭಾವನೆ ಆ ಉದ್ರೇಕ ಆದಾಗ ಅದನ್ನು ಶಬ್ದದ ಮೂಲಕ ತೀರಿಸಿಕೊಳ್ಳೋದು ಅಷ್ಟೇ. ಅದಕ್ಕೆ ನಮ್ಗೆ ಯಾರಾದರೂ ಬೈದರೆ ಮಧ್ಯೆ ಸುಮ್ಮನೆ ಇರಬೇಕಂದ್ರೆ ಕೇಳಬೇಕಂತ, ಅವನು ಎಷ್ಟು ಬೈತಾನೆ ಅಷ್ಟು ಕೇಳಿದ್ರೆ ಅವನಿಗೆ ಒಂದು ಫ್ರೆಶ್ ಆಗಿ ಬಿಡ್ತಾನೆ, ಅವನಿಗೆ ಖುಷಿ ಆಯಿತು, ಕೇಳಿ ಮುಗೀತಾ ಅಂತ ಕೇಳಬೇಕು. ಸ್ವಲ್ಪ ಬಾಕಿ ಇದ್ರೆ ಮುಗೀತಾ ಕೇಳ್ತೀಯ ಅಂತ ಪುನಃ ಒಂಚೂರು ಬೈತಾನೆ, ಎಲ್ಲ ಖಾಲಿ ಆಗಬೇಕು, ಸುಮ್ಮನೆ ಇರಬೇಕಷ್ಟೆ. ಅದು ಯಾಕೆ ಅಂತಂದರೆ ಕಾರಣ ಇರಬೇಕು ಅಂತೇನಿಲ್ಲ ಬೈಲಿಕ್ಕೆ. ಯಾರ್ದೋ ಕೋಪ ಯಾರಲ್ಲಿಯೋ ತೀರಿಸಿಕೊಳ್ತಾರೆ. ಶಿಶುವಿಗೆ ಕೋಪ ಇತ್ತು, ಅವನಿಗೆ ಅಗ್ರೋಪಕಾರ ಒಂದೇ ಕಾರಣ ಅಲ್ಲ, ಅವನಿಗೆ ಎಷ್ಟೋ ಕೋಪ ಇದೆ. ಅವನಿಗೆ ಎಲ್ಲಿಂದ ಎಲ್ಲಿಂದ ಪ್ರಾರಂಭ ಆಗಿದೆ ಆ ಕೋಪ? ಅಲ್ಲಿ ಭೂಮಿಯ ಅಪಹಾರ ನಡೆಯಿತು, ಇಲ್ಲಿ ಲಕ್ಷ್ಮೀದೇವಿ ಸೀತಾದೇವಿಯ ಅಪಹಾರ ನಡೆಯಿತು. ಒಬ್ಬ ವಾಚ್ಮ್ಯಾನ್ ದ್ವಾರಪಾಲಕನ ಕೆಲಸ ಹೇಗಿರ್ತದೆ? ದ್ವಾರಪಾಲಕ ರಕ್ಷಣೆ ಮಾಡಬೇಕಾದವ, ಜಯ ವಿಜಯ ಅಂದರೆ ರಕ್ಷಣೆ ಮಾಡಬೇಕಾದ ಕರ್ತವ್ಯ ಅವರದ್ದಿದೆ. ಅವರೇ ಕದೀಲಿಕ್ಕೆ ಪ್ರಯತ್ನ ಪಟ್ಟರೆ ಹೇಗಿರ್ತದೆ ಬಲಾತ್ಕಾರ ಮಾಡಿದರೆ? ಹಾಗಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿದ್ದಾಗ ಹಿರಣ್ಯಾಕ್ಷನಾಗಿ ಭೂಮಿಯನ್ನು ಕಬಳಿಸಬೇಕು ಅಂತ ಪ್ರಯತ್ನ ಪಟ್ಟ, ಭೂಮಿಯನ್ನು ಅಡಗಿಸಿದ್ದ. ಅವನ ಕಥೆ ಮುಗಿಯಿತು. ರಾವಣನಾಗಿ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಆಸೆ ಪಟ್ಟ, ತನ್ನ ಸರ್ವಸ್ವ ಕಳ್ಕೊಂಡ. ಈಗ ಮತ್ತೆ ರಾಜನಾಗಿ ಶಿಶುಪಾಲನಾಗಿ ಬಂದಿದ್ದಾನೆ. ಆ ಸಿಟ್ಟಿದೆ ನಡಿ ಕ್ರೋಧ, ಹಾಗಾಗಿ ಅದನ್ನು ತೀರಿಸಿಕೊಳ್ತಾನೆ. ಶಿಶುಪಾಲನಾದಾಗಲೂ ಕೂಡ ಆ ದುರ್ಬುದ್ಧಿ ಬಿಡಲಿಲ್ಲ. ದೇವರ ಮಡದಿಯಾದ ರುಕ್ಮಿಣಿ ದೇವಿಯನ್ನು ಮದುವೆ ಆಗಬೇಕು ಅಂತ ಬಾಸಿಂಗ ಕಟ್ಟಿಕೊಂಡು ವಾದ್ಯ ಘೋಷದ ಜೊತೆಗೆ ಮೆರವಣಿಗೆಯಲ್ಲಿ ಬರ್ತಾನೆ. ಅವನು ನೋಡ್ತಾ ಇರುವಾಗಲೇ ನಮ್ಮ ದೇವರು ತನ್ನ ಮಡದಿಯನ್ನು ತನ್ನ ವಸ್ತುವನ್ನು ತಾನೇ ಹಿಡ್ಕೊಂಡು ಹೋದ. ತನ್ನ ವಸ್ತುವನ್ನು ತಾನೇ ಹಿಡ್ಕೊಂಡು ಹೋಗುವಾಗ ಇವ ಹೊಟ್ಟೆ ಬಿರಿಸಿಕೊಂಡ್ರೆ ಆಗ್ತದ? ಶಿಶುಪಾಲನಿಗೆ ಸಿಟ್ಟು. ನೋಡಿ, ಸಿಟ್ಟು ಎಲ್ಲಿಂದ ಇದೆ? ಈ ಜನ್ಮದಲ್ಲ, ಪೂರ್ವ ಜನ್ಮದ್ದು, ಜನ್ಮ ಜನ್ಮಾಂತರದ ಸಿಟ್ಟು. ಅದು ಒಟ್ಟಿಗೆ ಉಲ್ಬಣಿಸಿ ಈಗ ಬೆಂಕಿಯಾಗಿ ಬಿಟ್ಟಿದೆ ಒಳಗಿನ. ಹಾಗಾಗಿ ಬೈಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ಬೈಬೇಕು ಅಂತ ಪ್ರಾರಂಭ ಮಾಡುವಾಗ ಏನೂ ಬೈಬಹುದು, ಇದ್ದದ್ದೂ ಬೈಬಹುದು, ಇಲ್ಲದಿದ್ದೂ ಬೈಬಹುದು. ಉಪ್ಪು ಖಾರ ಹುಳಿ ಒಗ್ಗರಣೆ ಎಲ್ಲ ಹಾಕಿ ರೋಚಕವಾಗಿ ಬೈಲಿಕ್ಕಾಗ್ತದೆ. ಅದು ಕಲೆ ಅದೊಂದು. ಶಿಶುಬಾಲ ಬೈಲಿಕ್ಕೆ ಶುರು ಮಾಡ್ತಾನೆ. ಎಂತೆಂಥ ಬೈತಾನೆ. ಅದರಲ್ಲಿ ಒಂದು ಬೈಗುಳಗಳಲ್ಲಿ ಒಂದಿದೆ ಅದರಲ್ಲಿ ಏನು ಅಂತಂದರೆ, ನಿನ್ನನ್ನೆಲ್ಲ ವೈಭವೀಕರಿಸ್ತಾರೆ ಕೃಷ್ಣ, ಗೋವರ್ಧನ ಪರ್ವತವನ್ನು ಎತ್ತಿದವ ಅಂತ ಭಾರಿ ನಿನ್ನ ಭಕ್ತರು ಹೇಳಿಕೊಳ್ತಾರೆ. ಅದೆಲ್ಲ ಬೋಗಸ್ ಏನಲ್ವೇ ಅಲ್ಲ, ಸತ್ಯ ಹೇಳು. ಗೋವರ್ಧನ ಪರ್ವತ ಎತ್ತಿದ್ಯಾ? ಸುಳ್ಳದು. ನೀನು ಹೇಳಿದೆ, ಒಂದು 10 ಬಾರಿ ಹೇಳಿದೆ, ನೋಡಿ ನನಗೆ ಗೋವರ್ಧನ ಪರ್ವತವನ್ನು ಎತ್ತೇನೆ ಅಂತ. ಹಿಪ್ನಾಟಿಸಮ್ ಅಷ್ಟೇ ಅವ್ರ ತಲೆಯಲ್ಲಿ ಬಂತು. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಾನೆ 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 ಅಂತ. ಅಲ್ಲಿಯೇ ಒಂದು ಕಾಗದದ ಬೆಟ್ಟ ಇತ್ತು, ಅದನ್ನು ರಟ್ಟಿನ ಬಾಕ್ಸ್ ಇತ್ತು, ಅದನ್ನು ಎತ್ತಿದ್ದು. ನೋಡಿ ಗೋವರ್ಧನ ಪರ್ವತ ಎತ್ತೇನೆ ಅಂತ ಹೇಳಿದ್ವಿ. ಅವ್ರ ಹಿಪ್ನಾಟಿಸಮ್ ಅವರ ಮನಸ್ಸಲ್ಲಿ ಹಾಗೇ ಇತ್ತು, ಓ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ, ನನ್ನ ಭಕ್ತರು ಡಂಗುರ ಸಾಯಿತು. ಕೃಷ್ಣ ಸತ್ಯ ಹೇಳು, ಗೋವರ್ಧನ ಪರ್ವತ ಎತ್ತಿದ್ಯಾ? ಎತ್ತಲಿಕ್ಕಾಗತ್ತಾ? ಸುಳ್ಳು, ಎಲ್ಲ ಸುಳ್ಳು. ನೋಡಿ ಇದನ್ನು ನಡೆದ ಘಟನೆ ಐತಿಹಾಸಿಕವಾದ, ಅದನ್ನು ಆಕ್ಷೇಪಿಸ್ತಾನೆ. ಇದು ಬೈವ ಚಾಪಲ ಅಷ್ಟೇ, ಬೈತಾನೆ ದೇವರಿಗೆ ಅವನ ಸರ್ವೋತ್ತಮತ್ವ ಅದನ್ನೆಲ್ಲ ಆಕ್ಷೇಪಿಸ್ತಾನೆ.
ಅವನು ಆಕ್ಷೇಪಿಸ್ತಾ ಇರುವಾಗ ಭೀಮನ ವೈಭವ ನಾವು ನೋಡಬೇಕಾದ. ಸಭೆಯಲ್ಲೆಲ್ಲ ಸುಮ್ಮನೆ ಕೂತಿದ್ರು. ಕೆಲವು ಸಲ ಹಾಗಿರ್ತದೆ, ಬೈತಾ ಇದ್ರೆ ಕೇಳಲಿಕ್ಕೆ ಖುಷಿ ಇರ್ತದೆ, ರಜೆ ಇರಬೇಕು, ಫ್ರೀ ಇರಬೇಕು, ಏನು ಕೆಲಸ ಇರಬಾರ್ದು. ಬೈತಾ ಇದ್ರೆ ಒಬ್ಬರು ಒಬ್ಬರಿಗೆ ಅದು ಕೇಳಲಿಕ್ಕೆ ಒಂದು ರುಚಿ ಇರ್ತದೆ. ನಮಗೆ ಅನಿಸ್ತದೆ ಕಡಿಮೆ ಅದು ಬೈದು ಇನ್ನೂ ಸ್ವಲ್ಪ ಬೈಬೇಕಿತ್ತು ಅಂತ ಅನಿಸ್ತದೆ. ತಿನ್ನಲಿಕ್ಕೆ ತಿಂಡಿ ಬೇಡ, ಇದು ಸಾಕಾಗ್ತದೆ. ಹಾಗಾಗಿ ಇಡೀ ರಾಜಾದಿ ರಾಜರುಗಳು ಕೃಷ್ಣನಿಗೆ ಬೈದಾಗ ತೆಪ್ಪಗೆ ಕೂತಿತ್ತು. ಆದರೆ ಭೀಮನ ಸ್ವಭಾವ ತೆಪ್ಪಗೆ ಕೊಡುವಂತಹದ್ದಲ್ಲ, ಅದು ಜಾಯಮಾನನೇ ಅಲ್ಲ. ನಮ್ಮ ದೇವರಿಗೆ ಯಾರು ಬೈತಾನೆ ನಾಲಗೆ ಕತ್ತರಿಸಿ ಜಿಹ್ವಾಂಚಿನ ಅಗ್ನಿ ಅಂತ ಪ್ರತಿಜ್ಞೆ ಭೀಮಸೇನ ದೇವರದ್ದು. ಪ್ರತಿಜ್ಞೆ ಅಂತಂದ್ರೆ ಅದನ್ನು ಪರಿಪಾಲನೆ ಮಾಡುವವರೇ. ಹಾಗಾಗಿ ಭೀಮಸೇನ ದೇವರು ಸಭೆಯಿಂದ ಹೇಳ್ತಾರೆ, ಹೇಳುವಾಗಲೇ ಜನ ತತ್ತರಿಸುವುದು, ಏನಪ್ಪ ಏನಾಗುತ್ತೆ ಈಗ. ಹೊರಟ ಭೀಷ್ಮಾಚಾರ್ಯರು ಬಂದರು. ಭೀಮ ಎಲ್ಲಿ ಹೊರಟಿ ಅಂತ ಕೇಳಿದರು. ಇವನ ನಾಲಗೆ ಕತ್ತರಿಸ್ತೇನೆ ಅಂತ. ನಾಲಗೆ ಕತ್ತರಿಸ್ತೇನೆ ಮತ್ತೆ ಬದುಕಲಿಕ್ಕೆ ಉಂಟು, ಸಾಯ್ತಾನೆ ಅಂತ ಭೀಷ್ಮರು ಹೇಳಿದರು. ನೋಡು, ಯಾಕೆ ನೀನು ಕತ್ತರಿಸ್ತಿ? ನಮ್ಮ ದೇವರನ್ನು ಯಾರು ಬೈತಾನೆ ಅವನ ನಾಲಗೆ ಕತ್ತರಿಸ್ತೇನೆ ಅಂತ ನನ್ನ ಪ್ರತಿಜ್ಞೆ. ಭೀಷ್ಮರು ಕೇಳ್ತಾರೆ, ಭೀಮ ನಿನ್ನ ಪ್ರತಿಜ್ಞೆ ಮುಖ್ಯನಾ, ನಿನ್ನ ದೇವರು ಕೃಷ್ಣನ ಪ್ರತಿಜ್ಞೆ ಮುಖ್ಯನೋ? ನನ್ನ ಪ್ರತಿಜ್ಞೆಗಿಂತ ದೇವರ ಪ್ರತಿಜ್ಞೆನೇ ಮುಖ್ಯ. ನಿನ್ನ ದೇವರ ಪ್ರತಿಜ್ಞೆ ಏನು ಗೊತ್ತಾ? ಭೀಷ್ಮರೇ ಹೇಳಿ, ಇವರನ್ನು ನಾನೇ ಕೊಲ್ತೇನೆ ಅಂತ ದೇವರು ಪ್ರತಿಜ್ಞೆ ಮಾಡಿದ್ದಾನೆ. ಶಿಶುಪಾಲನನ್ನು ಕೊಲ್ಲುವುದು ನಾನೇ ಅಂತ ತೀರ್ಮಾನ ಮಾಡಿ ಕೃಷ್ಣನಾಗಿ ಅವತರಿಸಿದ್ದಾನೆ. ನೀನು ಕೊಲ್ತೀಯ ಭೀಮ? ಇಲ್ಲ, ವಾಪಸ್ ಬಂದು ಇದು ಭಕ್ತಿ ಅಂತ ಹೇಳ. ನಮಗೆ ಅನಿಸ್ತದೆ ಪ್ರತಿಜ್ಞೆ ಇದ್ರೆ ಯಾಕೆ ಕತ್ತರಿಸ್ತಿಲ್ಲ? ಕತ್ತರಿಸುವವನೇ, ತಾಕತ್ತು ಇದೆ, ಧೈರ್ಯನೂ ಇದೆ, ಸಂಕೋಚನೂ ಇಲ್ಲ. ಭೀಷ್ಮರು ನೆನಪಿಸಿಲ್ಲ, ಕೃಷ್ಣ ಸಂಕಲ್ಪ ಮಾಡಿದ, ನನ್ನ ದ್ವಾರಪಾಲಕರ ಜವಾಬ್ದಾರಿ ನನಗೆ, ಅವ್ರು ಎಲ್ಲಿದ್ದಾರೆ ಅಲ್ಲಿಂದ ಹಿಡ್ಕೊಂಡು ಬರುವುದು ಜವಾಬ್ದಾರಿ ನಂದು, ಹಾಗಾಗಿ ಅವನನ್ನು ನಾನು ಕೊಲ್ತೇನೆ ಅಂತ ನಮ್ಮ ದೇವರು ಪ್ರತಿಜ್ಞೆ ಮಾಡಿದ. ಕೊಟ್ಟ ಮಾತಿನಂತೆ ನೂರು ಬೈಲಿಕ್ಕೆ ಅವನಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಭೀಷ್ಮರು ಹೇಳಿದರು, ಭೀಮ ಇದು ಕೃಷ್ಣನ ಪ್ರತಿಜ್ಞೆ, ಶಿಶುಪಾಲನ ಸಂಹಾರ ನಾನೇ ಮಾಡ್ತೇನೆ. ಯಾವಾಗ ಕೃಷ್ಣನ ಪ್ರತಿಜ್ಞೆ ಇದೆ ಅದರ ಮುಂದೆ ನನ್ನ ಪ್ರತಿಜ್ಞೆ ಅಲ್ಲ, ದೊಡ್ಡವರ ಮಾತಿನ ಮುಂದೆ ನಮ್ಮದು ಮಾತು ಯಾವುದೂ ಇಲ್ಲ. ಅವರು ಹೇಳಿದ್ರೆ ಮತ್ತೆ ನಾವು ಅದನ್ನು ಒಪ್ಪಿಕೊಳ್ಬೇಕಾದ್ದು, ಅದಕ್ಕಿಂತ ಮೀರಿ ನಂದೊಂದು ಪ್ರತಿಜ್ಞೆ ಇದೆ ಅಂತ ಹೇಳುವ ಇಲ್ಲ. ಹಾಗಾಗಿ ಅಲ್ಲಿಂದಲೇ ಭೀಮ ವಾಪಸ್ ಬರ್ತಾರೆ, ಕೊಲ್ಲುವುದಿಲ್ಲ. ಪುಣ್ಯ ಬಂತು ನೋಡಿ, ತನ್ನ ಮಾತು ಉಳಿತು. ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು, ನಾಲಿಗೆಯನ್ನು ಕತ್ತರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು, ದೇವರು ಮಾಡ್ತಾನೆ ಆ ಕೆಲಸ ಅಂತ ಹೇಳಿದಾಗ ನನ್ನೊಳಗಿದ್ದೂ ದೇವರೇ ಮಾಡಿಸ್ಬೇಕು. ಈಗ ಅವನೇ ಮಾಡ್ತಾನೆ ಅಂತ ಆದರೆ ಅದಕ್ಕೆ ನಾನು ವಿರೋಧಿ ಆಗಬಾರ್ದು. ಕೃಷ್ಣನ ಪ್ರತಿಜ್ಞೆಯನ್ನು ವಿರೋಧ ಮಾಡಲಿಕ್ಕೆ ನಾನು ಯಾರು? ಹಾಗಾಗಿ ಭಗವಂತನ ಸಂಕಲ್ಪ ಇದು ಅಂತ ವಾಪಸ್ ಬಂದಿರತಕ್ಕಂಥದ್ದು. ನೋಡಿ, ಕೆಲವು ಸಲ ನಮಗೇನಾಗುತ್ತೆ ಅಂತಂದರೆ ಆವೇಶದಲ್ಲಿ ಎಲ್ಲವನ್ನೂ ಮರಿತೇವೆ, ದೊಡ್ಡವರನ್ನು ಹಿರಿಯರನ್ನು ಎಲ್ಲ ಮರೆತು ಬಿಡ್ತೇವೆ. ಅಪ್ಪ ನೀನು ಸುಮ್ಮನೆ ಕೊಡು, ನಿನಗೇನು ಗೊತ್ತು ಅಂತ ನಾನು ಅಪ್ಪನನ್ನು ಧಿಕ್ಕರಿಸಿ ಹೋಗ್ತೇವೆ. ಭೀಮನಿಂದ ನಾವು ಕಲಿಬೇಕಾದ ಪಾಠ, ಏನೇ ನಮ್ಮದು ಮಾತಿರಲಿ, ನಮ್ಮ ದೇವರ ಮಾತಿನ ಮುಂದೆ ನಮ್ಮ ಮಾತಲ್ಲ, ದೊಡ್ಡವರ ಮಾತಿನ ಮುಂದೆ ನಮ್ದೇನು ಅಲ್ಲ. ನಾನು ಕೊಟ್ಟ ಮಾತು ಉಳಿಸಿಕೊಳ್ಬೇಕು, ಹಾಗಾಗಿ ನಾನು ಮಾಡಿಯೇ ಮಾಡ್ತೇನೆ, ಅಪ್ಪ ಅಮ್ಮನಿಗೆ ಬೇಜಾರಾದರೂ ಪರವಾಗಿಲ್ಲ. ಇದು ಸರಿ, ನಮ್ಮ ಪ್ರತಿಜ್ಞೆ ನೆಕ್ಸ್ಟ್, ದೊಡ್ಡವರ ಪ್ರತಿಜ್ಞೆ ಮೊದಲು. ಹಾಗಾಗಿ ನಾನು ಕೊಟ್ಟ ಮಾತಿರ್ಬೋದು, ಆದರೆ ಅಪ್ಪ ಅಮ್ಮನಿಗೆ ಅದು ಇಷ್ಟ ಇಲ್ಲ ಅಂತಂದರೆ ಅಲ್ಲಿಂದೇ ನಾವು ವಾಪಸ್ ಬರಬೇಕು ಅನ್ನೋದನ್ನು ಭೀಮಸೇನ ದೇವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ನನ್ನ ಕೊಟ್ಟ ಮಾತು ಹೋಯಿತು ಆ ಪ್ರಶ್ನೆನೇ ಇಲ್ಲ. ಯಾಕೆಂತಂದರೆ ದೊಡ್ಡವರ ಮಾತಿನ ಮುಂದೆ ನಂದೇನು ಮಾತು ಅಂತ ತಿಳ್ಕೊಂಡ್ರೆ ನಮ್ಮ ಗುರುಹಿರಿಯರಿಗೆ ವಿಧೇಯರಾದಂತಹ ಪುಣ್ಯ ನಮಗೆ ಸಿಗ್ತದೆ, ಹಾಗೆ ನಮ್ಮ ಪ್ರತಿಜ್ಞೆನೂ ಉಳಿತದೆ. ಕೊಟ್ಟ ಮಾತು
ತಪ್ಪಿದ ಹಾಗಾಗುವುದಿಲ್ಲ ಅನ್ನೋದನ್ನು ಮಹಾಭಾರತ ನನಗೆ ಚಿತ್ರಿಸಿದೆ. ಹಾಗಾಗಿ ಭೀಮಸೇನ ದೇವರು ವಾಪಸ್ ಬರ್ತಾರೆ, ಶ್ರೀಪಾಲನನ್ನು ಸಂಹಾತ್ನಾಲಗೆ ಕತ್ತರಿಸುವುದಿಲ್ಲ, ಪ್ರತಿಜ್ಞೆ ಮಾತ್ರ ಮಾಡ್ತಾರೆ. ನಮ್ಮ ದೇವರು ಶಿಶುಪಾಲನನ್ನು ತಲೆ ಕತ್ತರಿಸಿ ಅವನನ್ನು ಸದ್ಗತಿಯನ್ನು ಕೊಟ್ಟು ರಕ್ಷಣೆ ಮಾಡ್ತಾರೆ. ಭೀಮಸೇನ ದೇವರ ಈ ಚಿಂತನೆ ಬಹಳ ಮುಖ್ಯವಾದ ಅಂಶವನ್ನು ನಮಗೆ ಗಮನಿಸ್ತದೆ. ಉದ್ರೇಕಾದಾಗ ನಾವು ದಾರಿ ತಪ್ಪುತ್ತೇವೆ. ಭೀಮಸೇನ ದೇವರು ಅತ್ಯುದ್ರೇಕವನ್ನು ಹೊಂದ್ತಾರೆ, ಆದರೆ ಎಲ್ಲ ಸಂಯಮ ಮಾತ್ರ ಚೆನ್ನಾಗಿರ್ತದೆ. ಇಡೀ ಮಹಾಭಾರತ ನೋಡಿ, ಎಲ್ಲಿಯೂ ಉದ್ರೇಕಕ್ಕೆ ಒಳಗಾಗಿ ಶಾಸ್ತ್ರ ವಿರುದ್ಧವಾದ ಮರ್ಯಾದೆಯನ್ನು ಅವರು ಅವಲಂಬನೆ ಮಾಡುವುದಿಲ್ಲ. ಅದು ಲೋಕದ ದೃಷ್ಟಿಯಿಂದ ಉದ್ರೇಕ ಅಷ್ಟೇ ಹೊರತು ಸ್ವಯಂ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಭೀಮಸೇನ ಬಗ್ಗೆ ನಮಗಿರುವ ತಪ್ಪು ಕಲ್ಪನೆ ಇದೆ. ಭೀಮಸೇನ ಒರಟ, ಅವನ ಮಾತು ಬಹಳ ಉದ್ರೇಕಕಾರಿಯಾದ್ದು, ಗುರುಹಿರಿಯರಿಗೆ ಗೌರವ ಕೊಡುವುದಿಲ್ಲ ಅನ್ನುವ ಮಾತು ನಮ್ಮ ಸಮಾಜದಲ್ಲಿ ನಾವು ಕೇಳ್ತೇವೆ. ಎಲ್ಲಿಯೂ ಉದ್ರೇಕಕಾರಿಯಾದ ಮಾತು ಇಲ್ಲ ಭೀಮಸೇನದ್ದು. ಎಲ್ಲಿ ಬೇಕೋ ಅಲ್ಲಿ ಮಾತ್ರ, ಎಲ್ಲಿ ಉದ್ರೇಕ ಬೇಕೋ ಅಲ್ಲಿ ಉದ್ರೇಕ ಬೇಕು, ಎಲ್ಲಿ ಬೇಡ ಅಲ್ಲಿ ಬೇಡ. ದೇವರ ಬಗ್ಗೆ ಬೈದರೆ ಉದ್ರೇಕ ಆಗಲೇಬೇಕು. ನಮ್ಮ ದೇವರ ಬಗ್ಗೆ, ನಮ್ಮ ದೇವತೆಗಳ ಬಗ್ಗೆ, ನಮ್ಮ ದೇಶದ ಬಗ್ಗೆ ಯಾರಾದರೂ ದ್ರೋಹವನ್ನು ಮಾಡಿದರೆ ಅದಕ್ಕೆ ಪ್ರತಿಭಟನೆ ಮಾಡಲೇಬೇಕಾದ್ದು. ನಮಗೆ ಯಾವುದು ಸಾಧ್ಯ ಅಷ್ಟು ವಿರೋಧವನ್ನು ನಾವು ಮಾಡಬೇಕಾದ್ದು. ಅದರಲ್ಲಿ ನಾನು ಶಾಂತಮೂರ್ತಿ ಅಂತ ಹಿಂಬತ್ತಿ ಬರುವ ಹಾಗೆ ಇಲ್ಲವೇ ಇಲ್ಲ. ಅಲ್ಲಿ ಮಾಡಲೇಬೇಕಾಗಿರ್ಬೇಕಂತಹ ವಿರೋಧ ಬೇಕೇ ಬೇಕಾದ್ದು. ಅದರಿಂದ ನಾವು ಮಹಾತ್ಮರಾಗುವುದಲ್ಲ, ದೇಶಕ್ಕೆ ಏನು ಮಾಡಬೇಕೋ ನ್ಯಾಯ ಅದರಿಂದ ನಾವು ಮಹಾತ್ಮರಾಗ್ತೇವೆ ಅನ್ನೋದನ್ನು ನಾವು ಭೀಮಸೇನದಿಂದ ಕಲಿಬೇಕಾದಂಥದ್ದು ಅಂಶ. ರಾಜಸೂಯ ಯಾಗ ಎಲ್ಲ ಮುಗೀತದೆ, ಪಾಂಡವರ ಸಭೆ ಮಯನಿರ್ಮಿತವಾದಂತಹ ವಿಚಿತ್ರವಾದ ಸಭೆ. ಆ ಸಭೆಯ ಬಗ್ಗೆ ಎಲ್ಲ ತುಂಬ ಇದೆ. ನಾ ಪ್ರಕೃತ ಭೀಮಸೇನದ ಬಗ್ಗೆ ಮಾತ್ರ ನೋಡಿಕೊಂಡು ಹೋಗುವುದು ಅಂತಾದರೆ, ಆ ಸಭೆಯಲ್ಲಿ ಕೊನೆಗೆ ಒಂದು ಗೆಟ್ ಟುಗೆದರ್ ಅಂತ ಹೇಳ್ತೇವೆ ನಾವು ಇತ್ತೀರ ಕೆಟ್ಟ ಭಾಷೆಯಲ್ಲಿ. ಹಾಗೆ ನಮ್ಮ ದೇವರು ತನ್ನ ಪರಿವಾರದ ಜೊತೆಗೆ ಕೂತಿದ್ದ ಒಂದು ಸಭೆ, ಮಯ ನಿರ್ಮಿತವಾದ ಸಭೆ. ದೇವರು ತನ್ನ ಎಲ್ಲ ಮಡದಿಯರ ಜೊತೆಗೆ ಬಂದು ಕೂತಿದ್ದಾನೆ. ಪಾಂಡವರು ಆ ಸಭೆಯನ್ನು ಅಲಂಕರಿಸಿದ್ದಾನೆ. ಎಲ್ಲರೂ ಅಲ್ಲಿದ್ದಾರೆ, ಸಹೋದಯರೆಲ್ಲ ಕೂತಿದ್ದಾರೆ. ಖುಷಿ ಸಂಭ್ರಮ, ಆ ರಾಜಸೂಯ ಯಾಗದ ಬಗ್ಗೆ ಒಂದು ಒಳ್ಳೆಯ ಚಿಂತನೆ ನಡೆಸುವಂತಹ ಒಂದು ಸಭೆ. ನಮ್ಗೆ ಹಾಗಿರ್ತದೆ ನೋಡ್ರಿ, ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಅಂತಂದರೆ, ಭಾರೀ ಸಂಭ್ರಮದ ಕಾರ್ಯಕ್ರಮ ಆಯಿತು ಅಂತಂದರೆ, ಒಂದು ದಿವಸ ಕೂತ್ಕೊಂಡು ಅದರ ಬಗ್ಗೆ ಮಾತಾಡಲಿಕ್ಕಿದೆ. ನಾವು ಹಾಗೆ ಮಾಡಿದೆ, ಹೀಗಾಯಿತು, ಹೀಗಾಯಿತು, ಹಾಗಾಯಿತು ಅಂತ. ಹಾಗೆ ಪಾಂಡವರದು ಖುಷಿ ನೋಡಿ, ಯಾಕಂದರೆ ರಾಜಸೂಯ ಎಂಬ ಶಬ್ದ ಇವತ್ತೂ ಚಾಲ್ತಿಯಲ್ಲಿದೆ. ಏನಾದರೂ ಒಂದು ದಾನ ಧರ್ಮ ನಡೀತು ಅಂದರೆ ಏನ್ರಿ ರಾಜಸೂಯ ಯಾಗ ಅಂತ ಹೇಳ್ತೇವೆ. ಯಾಕಂದ್ರೆ ಪರ್ಯಾಯ ಶಬ್ದನೇ ಇನ್ನೊಂದು ಬರಲಿಲ್ಲ. ಹಾಗಿದ್ರೆ ಪಾಂಡವರಿಗೆ ಹೆಚ್ಚು ಖುಷಿ ಇರಲಿಕ್ಕಿಲ್ಲ. ಅದನ್ನು ಹಂಚಿಕೊಳ್ಳುವ ಒಂದು ಕಾರ್ಯಕ್ರಮ, ಅದು ಕೃಷ್ಣನ ಸಾರಥ್ಯದಲ್ಲಿ ನಡೆದಿರತಕ್ಕಂಥದ್ದು. ಅದನ್ನು ಆ ಒಳ್ಳೆಯ ಸುದ್ದಿಯನ್ನು ಹಂಚಿಕೊಳ್ಳುವ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಮಧ್ಯೆ ದುರ್ಯೋಧನ ಬರ್ತಾನೆ. ಅದು ಸಭೆಯ ಮರ್ಯಾದೆಗೆ ವಿರುದ್ಧವಾದ್ದು. ಸಭೆಗೆ ಆರಂಭದಲ್ಲಿ ಬರಬೇಕಾಗಿತ್ತು, ಬರಲಿಲ್ಲ, ಮಧ್ಯದಲ್ಲಿ ಬಂದ, ಅದರ ಫಲ ಅನುಭವಿಸಿದ. ಎಲ್ಲಿಯೂ ಅಷ್ಟೇ, ದೊಡ್ಡವರ ಸಭೆಯಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಅದು ತೋರಿಸಿಕೊಡ್ತೀನಿ. ದುರ್ಯೋಧನ ಮಧ್ಯೆ ಬಂದ, ಅದೆಲ್ಲ ರೋಚಕವಾದ ಪ್ರಸಂಗಗಳು. ಅದರಲ್ಲಿ ನೀರು ಇಲ್ಲದಿದ್ದಲ್ಲಿ ನೀರು ಅಂತ ಬಟ್ಟೆಯನ್ನು, ನೀರ ಮನಸ ವಸ್ತ್ರ ಜಗೃಹೆ, ಎಲ್ಲಿ ನೀರು ಇದೆ ನೀರಿಲ್ಲ ಅದು ಬರೀ ಶೋ ಅಂತ ತಿಳ್ಕೊಂಡ ನೀರಿಗೆ ಬಿದ್ದ. ಪಾಂಡವರಿಗೆ ಗೊತ್ತಾಯ್ತಾಯಿತು, ಗೊತ್ತಾಯ್ತು ಅಂತ ಹೇಳ್ತಾರೆ. ಯಾವುದು ಗೊತ್ತಾಗದಿದ್ರು ನೀರು ಬಿದ್ದರೆ ಗೊತ್ತಾಗುತ್ತೆ. ಊಟಕ್ಕೆ ಕೂತಿರ್ತೀನಿ ನೋಡಿ, ಆ ಲೋಟೆ ತಟ್ಟೆ ನಮ್ಮ ಪಕ್ಕದಲ್ಲಿದ್ದದ್ದು ಎಲ್ಲಿಯಾದರೂ ಕೈ ಎಡವಿದ್ರೆ ಇಡೀ ಪಂಕ್ತಿಗೆ ಗೊತ್ತಾಗುತ್ತೆ, ಓ ನೀರು ಚೆಲ್ಲಿತು, ಲೋಟೆ ಬಿತ್ತು. ನೀರಿನ ಸ್ವಭಾವ ಅದು ಎಲ್ರಿಗೂ ಹೇಳುತ್ತೆ. ದುರ್ಯೋಧನ ಬಿದ್ದ ನೀರಿಗೆ ಅದು ಆ ಶಬ್ದ ಇಡೀ ಸಭೆಗೆ ಕೇಳಿ ಖುಷಿ. ನಮಗೆ ಪಾಪವನ್ನು ಒದ್ದೆ ಆಗಿದ್ದಾನೆ,
ನಮ್ದು ಹಾಗೆ ನೋಡಿ, ಎಲ್ಲಿ ಊಟ ಕೂತಾಗ ನೀರು ಬಿದ್ದರೆ ಖುಷಿ ನಮಗೆ, ಆ ಶಬ್ದ ಕೇಳಿಯೇ ಖುಷಿ, ಅವನು ಒದ್ದೆ ಅದ ಖುಷಿ, ನೀರು ಖುಷಿಯೋ ಗೊತ್ತಿಲ್ಲ ತಾಮಸ ಖುಷಿ. ಹಾಗೆ ದುರ್ಯೋಧನ ಬಿದ್ದ, ಬಿದ್ದರೆ ಆ ಶಬ್ದ ಕೇಳಿಸ್ತು, ಅದು ಆ ವಿಪರೀತ ಜ್ಞಾನ, ದುರ್ಗುಣಗಳ ಪ್ರತಿನಿಧಿಯಾದ ಆ ದುರ್ಯೋಧನನಿಗೆ ಆದ ಫಲ. ರಾಜಸೂಯ ಯಾಗದ ಬಗ್ಗೆ ಅವನಿಗಿದ್ದ ಒಳಗಿನ ಅಸೂಯೆ ಅದಕ್ಕೆ ಕೊಟ್ಟ ಒಂದು ಫಲ ಬಿದ್ದಾಗ. ಕೃಷ್ಣದೇವರು ಭೀಮನ ಮುಖ ನೋಡಿದ್ರಂತೆ, ಹೀಗೆ ನೋಡಿದ್ರಂತೆ, ಗೊತ್ತಾಯ್ತು ಭೀಮಸೇನ ದೇವರಿಗೆ ಇದಕ್ಕೆ ರಿಯಾಕ್ಷನ್ ಕೊಡಬೇಕು. ಭೀಮಸೇನ ದೇವರು ನಕ್ಕು, ಭೀಮಸೇನ ದೇವರು ದ್ರೌಪದಿಯ ಮುಖ ನೋಡಿದ್ರು, ಅವರು ನಕ್ಕು. ದುರ್ಯೋಧನನಿಗೆ ಬಿದ್ದದ್ದು ನೋವಾಗಲಿಲ್ಲ, ಬಟ್ಟೆ ಒದ್ದೆ ಆದದ್ದು ನೋವಾಗಲಿಲ್ಲ, ಕೃಷ್ಣ ಆಚೆ ಕಡೆ ನೋಡಿದ್ದೂ ನೋಡಿದ್ದ ಅದೂ ಬೇಜಾರಾಗಲಿಲ್ಲ, ಭೀಮಸೇನ ನಕ್ಕ ಅದೂ ಬೇಜಾರಾಗಲಿಲ್ಲ. ಗಂಡಸ ಎಷ್ಟದು, ಆ ಹೆಣ್ಮಗಳು ದ್ರೌಪದಿ ನಕ್ಕಲ್ಲ ತಡ್ಕೊಳ್ಲಿಕ್ಕಾಗಲಿಲ್ಲ ಅವನು, ಎಂಥ ಸಂಕಟ ಅಲ್ಲಿ, ಎಷ್ಟು ಅವನಿಗೆ ಒಳಗಿಂದ ಸಂಕಟ ಆಗಿತ್ತು ಅನ್ನೋದಕ್ಕೊಂದು ಉದಾಹರಣೆ. ಧರ್ಮರಾಜ ತನ್ನ ಸಹೋದರರನ್ನು ಕಳಿಸಿಕೊಟ್ಟ, ನೋಡು ಅವರ ಕೈ ಹಿಡಿದು ಅವನು ಕರ್ಕೊಂಡು ಹೋಗಿ ಬಟ್ಟೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಾ ಅವನು. ಹೋದರು, ಹೋದರೆ ಅವ್ರು ದುಡಿಬಿಟ್ಟ ನಕಲ ಸಹದೇವರನ್ನು, ಆ ಒಳಗಿನ ಕೋಪ ಬಿದ್ದಿದ್ದಾನೆ, ಅವನು ಬಟ್ಟೆ ಚೇಂಜ್ ಮಾಡ್ಬೋದಿತ್ತಲ್ಲ, ಅವನಿಗೆ ಅಲ್ಲ ಅನುಕೂಲ, ಏ ಅದೆಲ್ಲ ಗೊತ್ತಾಗಲೇ ಇಲ್ಲ ಅವನು, ಅಂದರೆ ಅಷ್ಟು ಆಕ್ರೋಶ ಇತ್ತು ನೋಡಿ. ಒಂದು ಹೆಣ್ಮಗಳು ನಕ್ಕರೆ ಏನಾಗುತ್ತೆ ಅಂದರೆ, ನಿಜವಾಗಿ ಆ ಹಾಸದ ಶಬ್ದ ಕೇಳಬಾರದು ಅಂತಿದೆ, ದುಷ್ಟರು ಬಿದ್ದರೆ ಅದು ಕೇಳಬೇಕು ಅಂತ ದ್ರೌಪದಿ ದೇವಿಯರು ವಿದ್ಯಾಭಿಮಾನಿ ತೋರಿಸಿಕೊಟ್ರು. ಅವಿದ್ಯೆಯ ಪ್ರತಿನಿಧಿಯಾದವ ಬಿದ್ದಾಗ ವಿದ್ಯೆ ನಗ್ತದೆ ಅನ್ನೋದನ್ನು ಮಹಾಭಾರತ ತೋರಿಸಿಕೊಟ್ಟಿತ್ತು. ಭೀಮ ಅಂದರೆ ವಾಯುದೇವರು, ದ್ರೌಪದಿ ಅಂತಂದರೆ ಅಗ್ನಿ, ಹಾಗಾಗಿ ಅಗ್ನಿ ಇಲ್ಲಿ ಇದ್ದರೆ ಗಾಳಿ ಬಂತು ಅಂತಂದರೆ ಅದು ಎಲ್ಲ ಕಡೆ ಹರಡುತ್ತದೆ, ಹಾಗಾಗಿ ಇಲ್ಲಿ ಗಾಳಿ ಬೀಸಿತು, ಆ ದ್ರೌಪದಿ ಎಂಬ ಅಗ್ನಿ ಅದು ದುರ್ಯೋಧನನ ತನಕ ವ್ಯಾಪಿಸಿತು, ಒಳಗೆ ಹೊಟ್ಟೆ ಉರಿಯಿತು. ದುರ್ಯೋಧನ ಕ್ರೋಧದಿಂದ ಬೆಂದು ಬಳಲಿದ ಅನ್ನೋದನ್ನು ಮಹಾಭಾರತ ಹೇಳುತ್ತೆ. ನಮಗೇ ಅನಿಸ್ತದೆ ಬೇಕಿತ್ತ, ದ್ರೌಪದಿಗೆ ನಮ್ಗೆ ಬೇಕಿತ್ತ, ಬೇಕಿತ್ತ ಇದು ಇಲ್ಲ, ಗಂಡ ಸೂಚನೆ ಮಾಡಿ, ಭೀಮನಿಗೆ ಬೇಕಿತ್ತ ಇದು, ಭೀಮ ಅಲ್ಲ ಅದು ಕೃಷ್ಣ ಸೂಚನೆ ಮಾಡಿದ, ಕೃಷ್ಣನಿಗೆ ಬೇಕಿತ್ತ ನೋಡಿ. ನಮ್ಮ ದೇವರು ಬೆಂಕಿ ಹಚ್ಚಿದ ಹೊರಟೆ ಹೋದ ನಿಲ್ವೇ ಇಲ್ಲ, ಅದರ ಫಲಶ್ರುತಿ ದ್ಯೂತ ದೇವರಿದ್ನ. ಕೆಲವರು ಇರ್ತಾರೆ ಬೆಂಕಿ ಕೊಡ್ತಾರೆ ಹೋಗಿಬಿಡ್ತಾರೆ, ಅವರೇ ನಿಲ್ಲವೇ ಇಲ್ಲ ನಿರ್ಲೇಪ. ಕೃಷ್ಣನ ಸೂತ್ರಧಾರಿಕೆ ಅಂದರೆ ಹಾಗಿರ್ತದೆ. ಮಹಾಭಾರತ ಯುದ್ಧ ನಡೀಲಿಕ್ಕುಂಟು, ಆ ಯುದ್ಧದಲ್ಲಿ ಎಲ್ಲರೂ ಧರ್ಮಾಭಾಸಗಳು ನಮಗೆ ಕಾಣಿಸ್ತದೆ, ಧರ್ಮ ಅಧರ್ಮ ಅಂತ ಕಾಣಿಸ್ತದೆ, ಧರ್ಮನೇ ಅದು. ಆದರೆ ಅದೆಲ್ಲ ಮಾಡುವಾಗ ಎಷ್ಟು ಸರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಇತ್ತು. ದುರ್ಯೋಧನಾದಿಗಳು ಏನೆಲ್ಲ ಮಾಡಬಾರದ ಕೆಲಸಗಳನ್ನು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಕೊಟ್ಟದ್ದು ಮಹಾಭಾರತ ಯುದ್ಧ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ನಮ್ಮ ದೇವರು ಬೀಜಾವಾಪ ಮಾಡಿದ, ಮೊಳಕೆ ಒಡೆಯಿತು ಭೀಮಸೇನ ದೇವರ ಮೂಲಕ, ದ್ರೌಪದಿ ದೇವಿಯರ ಮೂಲಕ ಫಲ ಬಂತು. ದ್ಯೂತದಲ್ಲಿ ಮಾಡಬಾರದ ಅನರ್ಥಗಳನ್ನೆಲ್ಲ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ, ಅದರ ಫಲಶ್ರುತಿಯಾಗಿ 13 ವರ್ಷದ ವನವಾಸಗಳು, 13ನೇ ವರ್ಷದ ಅಜ್ಞಾತವಾಸ, ಎಲ್ಲ ಒಟ್ಟಿಗೆ ಪ್ರಕರಣ ನೋಡಿದರೆ ಪಾಂಡವರು ಮಾಡಿದ್ದು ಸರಿ ಅಂತ ನಮಗೆ ಅನಿಸ್ತದೆ. ಯಾಕೆಂತಂದರೆ ಅಷ್ಟು ಪಾತ್ರಗಳ ನಿರ್ವಹಣೆ ನಡೆದಿರ್ತದೆ, ದುರ್ಯೋಧನಾದಿಗಳು ಮಾಡಬಾರದ ಅನ್ಯಾಯಗಳನ್ನೆಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಸ್ಫೂರ್ತಿ ಇದು ಕೃಷ್ಣನ ಆ ಮುನ್ಸೂಚನೆ, ಭೀಮಸೇನ ದೇವರ ಹಾಸ, ದ್ರೌಪದಿ ದೇವಿಯರ ನಗು, ಎಲ್ಲ ಒಟ್ಟಿಗೆ ಸೇರಿದರೆ ಇದು ಮುಂದಿನ ಆ ದುರ್ಯೋಧನನ ದ್ಯೂತದಕ್ಕೆ ಒಂದು ಮೂಲ ನಾಂದಿಯಾಗಿ ಬಿಡುತ್ತದೆ. ಬೀಜಾವಾಪ ಆಯಿತು, ಹಾಗಾಗಿ ದುರ್ಯೋಧನನಿಗೆ ತಡ್ಕೊಳ್ಳಿಕ್ಕಾಗದ ವೇದನೆ ಆಯಿತು.
ಅನ್ನೋದನ್ನು ಮಹಾಭಾರತ ಹೇಳ್ತದೆ. ಅಂತೂ ದ್ಯೂತಕ್ಕೆ ಮೂಲ ಕಾರಣ ಭೀಮಸೇನ ದೇವರು, ದ್ಯೂತಕ್ಕೆ ಕಾರಣ ದುರ್ಯೋಧನ, ಕಲಿ, ಕಲಿ ಪ್ರಭಾವ ಅಲ್ಲಿ, ಕಲಿ ಬರಲಿಕ್ಕೆ ಕಾರಣ ಭೀಮಸೇನ ದೇವರು. ಎಲ್ಲಿ ಭೀಮ ಅಲ್ಲಿ ಕಲಿ ತಯಾರಾಗಿರ್ತಾನೆ ವಿರೋಧ ಮಾಡಲಿಕ್ಕೆ ಅಂತ ಇರ್ತಾನೆ. ದ್ಯೂತ ಪ್ರಾರಂಭ ಆಯಿತು, ಅದರ ಪರಶ್ರೀ ಅದರಲ್ಲಿ ಎಲ್ಲಿಂದ ಹೇಗೆ ಅಂತ ಅದರ ಪೀಠಿಗೆಲ್ಲ ಹೇಳಲ್ವ. ದ್ಯೂತದ ಭೀಮಸೇನ ದೇವರ ಪ್ರಸಂಗಗಳನ್ನು ಮಾತ್ರ ನೋಡಿಕೊಂಡು ಹೋಗೋಣ. ದ್ಯೂತ ಪ್ರಾರಂಭ ಆಯಿತು, ಆಗಬಾರದು, ದ್ಯೂತ ಪ್ರಾರಂಭ ಆಯಿತು. ದ್ಯೂತ ಅಂತಂದರೆ ನಾವು ಸಂಪತ್ತನ್ನು ಇಟ್ಟು ಏನು ಆಡ್ತೇವೆ ಅದಕ್ಕೆಲ್ಲ ದ್ಯೂತ ಅಂತಲೇ ಹೆಸರು. ಬರೀ ದ್ಯೂತ ಅಂತಂದರೆ ಕವಡೆ ಆಟ ಅಷ್ಟೇ ಅಲ್ಲ, ಎಲ್ಲಿ ನಾವು ದುಡ್ಡಿಟ್ಟು ವ್ಯವಹಾರ ಮಾಡ್ತೇವೆ ಅದೆಲ್ಲ ದುರ್ದ್ಯೂತದಲ್ಲಿಯೇ ಸೇರ್ತದೆ. ಹಾಗಾಗಿ ಅಧರ್ಮದಲ್ಲಿ ಅದನ್ನು ಸೇರಿಸ್ತಾರೆ. ದ್ಯೂತ ದುರ್ದ್ಯೂತಗಳು ಅದನ್ನು ಪಟ್ಟಿ ಮಾಡಿದರೆ ಇವತ್ತೆಲ್ಲ ಇದೆ ನೋಡಿ, ಅದೆಲ್ಲ ಹೇಗಿರ್ತದೆ ನಿಮಗೆಲ್ಲ ಗೊತ್ತು. ಆಟದ ಹೆಸರಿನಲ್ಲಿ ಎಷ್ಟೆಲ್ಲ ಪಂದ್ಯಗಳು, ಎಷ್ಟೆಲ್ಲ ಮೋಸಗಳು, ಎಷ್ಟೆಲ್ಲ ದೇಶದ್ರೋಹಿ ಕಾರ್ಯಕ್ರಮಗಳು ನಡೀತವೆ, ಇದೆಲ್ಲ ದ್ಯೂತದಲ್ಲಿಯೇ ಸೇರುವಂಥದ್ದು. ಎಲ್ಲಿ ದ್ಯೂತ ಇರ್ತದೆ ದುರ್ದ್ಯೂತ ಆಗ್ತದೆ ಅದು, ಅಲ್ಲಿ ಕಲಿ ಸೇರ್ತಾನೆ ಅನ್ನೋದು ಮುಖ್ಯವಾದ ಅಂಶ. ಕಲಿ ಪ್ರಭಾವ ಅದರಲ್ಲಿ ಸೇರಿಕೊಂಡಿರ್ತದೆ, ಕಲಿಯೇ ಅದಕ್ಕೆ ಮೂಲ ಸ್ಫೂರ್ತಿ. ದ್ಯೂತ ಪ್ರಾರಂಭ ಆಯಿತು. ಆ ದ್ಯೂತದಲ್ಲಿ ನೋಡಿ ಎಲ್ಲಿವರೆಗೆ ಬಂತು ದ್ಯೂತ ಅಂತಂದರೆ, ಪಾಂಡವರು ಸಂಪಾದನೆ ಮಾಡಿದ ಸಂಪತ್ತನ್ನೆಲ್ಲ ಪಣಕ್ಕಿಡ. ಧರ್ಮರಾಜ, ಧರ್ಮದ ರಾಜ, ಧರ್ಮಕ್ಕೆ ಇಟ್ಬಿಡ್ತಾನೆ ಅದನ್ನೆಲ್ಲ. ಹೋಯ್ತು ನೋಡಿ ಎಲ್ಲ ಅಷ್ಟು ಹೋಯ್ತು. ಯಾರು ಸಂಪಾದನೆ ಮಾಡಿದ್ದು? ನಾಲ್ಕು ಜನ ಸಹೋದರರು ನಾಲ್ಕು ದಿಕ್ಕಿನಲ್ಲಿ ದಿಗ್ಜಯ ಮಾಡಿ ದೇವೇರಿ ಗಳಿಸಿ ತಂದಿರತಕ್ಕಂತಹ ಪರ್ವತೋಪಾದಿಯ ಸಂಪತ್ತುಗಳು ಅದು. ಅವರು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ. ಧರ್ಮರಾಜ ಒಂದೇ ಕ್ಷಣದಲ್ಲಿ ಆ ಅಷ್ಟು ಸಂಪತ್ತನ್ನು ದ್ಯೂತಕ್ಕೆ ಇಡ್ತಾನೆ. ಹೋಯ್ತು ಸಂಪತ್ತು ಹೋಯ್ತು. ಅದರ ಒಂದು ಕ್ಷಣದಲ್ಲಿ ದುರ್ಯೋಧನ ಶಕುನಿಯ ಮೂಲಕ ಗಿಟ್ಟಿಸಿಕೊಂಡ. ಸಂಪಾದನೆ ಮಾಡಲಿಕ್ಕೆ ಇಡೀ ಜನ್ಮ, ಕಳ್ಕೊಳ್ಳಿಕ್ಕೆ ಒಂದು ಕ್ಷಣ. ಕಲಿಯ ಪ್ರಭಾವ ಅಂದರೆ ಹಾಗಿರ್ತದೆ. ಕಲಿ ಬಂದರೆ ಎಲ್ಲ ಕಳೆದು ಹೋಗ್ತದೆ, ಮೈನಸ್ ಕಲ ವಿದ್ರಾವಣೆ, ಅದನ್ನೆಲ್ಲ ವಿದ್ರಾವಣೆ ಮಾಡಿಬಿಟ್ಟ ಕಲಿ ಹೋಯ್ತು. ಧರ್ಮರಾಜ ಪಣಕ್ಕೆ ಇಟ್ಟಿದ್ದ ಎಲ್ಲ ಸಂಪತ್ತು ಹೋಯ್ತು. ಖುಷಿ ದುರ್ಯೋಧನನಿಗೆ. ನಾನು ಅವನು ಅವತ್ತು ರಾಜಸೀಯ ಯಾಗದಲ್ಲಿ ಕಂಡಿದ್ದ ಆ ಸಂಪತ್ತು ಹೊಟ್ಟೆ ಉರಿಯುತ್ತಿತ್ತು, ಇವತ್ತು ಎಲ್ಲ ದುರ್ಯೋಧನನ ಹೆಸರಿಗೆ ಬಂತು ನೋಡಿ. ಒಂದು ಕ್ಷಣದಲ್ಲಿ ಅವರು ಯುದ್ಧ ಮಾಡಿ ಗೆಲ್ಲಬೇಕಾಗಿತ್ತು, ಬರೀ ಆಟದಲ್ಲಿ ಸಂಪಾದನೆ ಮಾಡಿದ ಕಲಿ ಸಂಪಾದನೆ ಮಾಡಿದ ಕ್ರಮ ಅಂದರೆ ಹೀಗೆ. ನಕುಲ, ಸಹದೇವ, ಅರ್ಜುನ, ಭೀಮ, ದ್ರೌಪದಿ ತನ್ನನ್ನೇ ಪಣಕ್ಕಿಡ್ತಾನೆ. ಇದು ದುರ್ದ್ಯೂತ ಅಂತ ಹೇಳು. ಯಾಕೆಂತಂದರೆ ಅಶ್ವಿನಿ ದೇವತೆಗಳನ್ನು ಪಣಕ್ಕಿಡ್ತಾನೆ, ಇಂದ್ರದೇವರನ್ನೇ ಪಣಕ್ಕಿಡ್ತಾನೆ, ಜೀವೋತ್ತಮರಾದ ವಾಯುದೇವರನ್ನು ಪಣಕ್ಕಿಡ್ತಾನೆ, ಧರ್ಮದೇವತೆಯನ್ನೇ ಪಣಕ್ಕಿಡ್ತಾನೆ. ಅದಕ್ಕೆ ದುರ್ದ್ಯೂತ ಅಂತ ಹೇಳು. ದೇವತೆಗಳನ್ನು ಪಣಕ್ಕಿಡುವಷ್ಟರ ಮಟ್ಟಿಗೆ ಅವನ ಆ ಛಟ ದುಶ್ಚಟ ದುರ್ವ್ಯಸನ ಪರಿಣಾಮಕಾರಿ ಆಯಿತು ಅಂತಂದರೆ ಇದು ಎಷ್ಟು ದುರಂತ ಅನ್ನೋದನ್ನು ಮಹಾಭಾರತ ಚಿತ್ರಿಸ್ತದೆ. ಕಾರಣ ದುರ್ಯೋಧನನೇ ಇರಲಿ, ಧರ್ಮರಾಜನೂ ನಿಮಿತ್ತ. ಆಚಾರ್ಯರು ಚಿಂತನೆ ಹೇಳ್ತಾರೆ ಅದರಲ್ಲಿ, ಕಾರಣ ಏನಿದು, ಯಾಕೆ ಹೀಗಾಯಿತು, ಕಲಿ ಪ್ರವೇಶ ಆಗಿದೆ ಅಲ್ಲಿ ಅಂತ ಹೇಳ್ತಾರೆ. ಎಲ್ರಿಗೂ ಕಲಿ ಪ್ರವೇಶ, ಯಾರೂ ಪ್ರತಿಭಟನೆ ಮಾಡುವುದಿಲ್ಲ. ನೋಡಿ ಆಟದ ನೆಪದಲ್ಲಿ ನಾನು ಶಾಲಿಗ್ರಾಮ ಇಡ್ತೇನೆ, ಅನಂತಪದ್ಮನಾಭ ಶಾಲಿಗ್ರಾಮ ಇಡ್ತೇನೆ, ನಾನು ವಿಶ್ವಂಬರ ಶಾಲಿಗ್ರಾಮ ಇಡ್ತೇನೆ, ಸುಮ್ಮನೆ ಇರ್ತೀರಾ? ಸುಮ್ಮನೆ ಇದ್ರಿ ಅಂತಾದರೆ ಕಲಿ ಪ್ರವೇಶ ಆಯಿತು ಅಂತ ಅರ್ಥ ಅದಕ್ಕಲ್ವಾ. ದೇವತೆಗಳನ್ನು ದ್ಯೂತಕ್ಕೆ ಇಡ್ತಾನೆ ಅಂತ ಹೇಳಿದರೆ ಅದು ದುರ್ದ್ಯೂತ. ಭೀಷ್ಮರು ಹೇಳಬೇಕಾಗಿತ್ತು ಇದು ಅನ್ಯಾಯ, ಧರ್ಮರಾಜ ಇಡಬೇಡ, ಶಾಸ್ತ್ರ ನಿಷಿದ್ಧ, ಧರ್ಮಬಾಹಿರ ಹೇಳಬೇಕು, ಯಾಕೆ ಹೇಳಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಕಲಿ ಪ್ರವೇಶ ಅಲ್ಲಿ ಆಗಿದೆ. ದ್ರೋಣಾಚಾರ್ಯರು ಪಾಠ ಹೇಳಿದವರು, ಗುರುಗಳಿದ್ದರು ಅಲ್ಲಿ, ಗುರುಗಳು ಹೇಳಬೇಕಿತ್ತು, ದುರ್ಯೋಧನ ನಾನು ಪಾಠ ಹೇಳಿಲ್ವಾ, ನಿನಗೆ ಗೊತ್ತಿಲ್ವಾ, ಧರ್ಮ ಅಲ್ಲ ಇದು, ಹೇಳಬೇಕಿತ್ತಲ್ಲ.
ಹೇಳಲಿಲ್ಲ, ಅವರಿಗೆ ಹೇಳಲಿಕ್ಕಾಗಲಿಲ್ಲ. ಯಾಕೆಂತಂದರೆ ದುರ್ಯೋಧನ ಕಲಿ ಒಳಗೆ ಪ್ರವೇಶ ಮಾಡಿ ಮಾತಾಡಬೇಡಿ ಅಂತ ಹೇಳಿದ್ದ. ಇಡೀ ಸಭೆಯಲ್ಲಿಯೇ ಕಲಿ ಪ್ರವೇಶ ಆಗಿತ್ತು, ಯಾರ್ಯಾರಿಗೆ ಆಗಲಿಲ್ಲ. ಆಚಾರ್ಯರು ಬೆರಳು ಎಣಿಸಿ ಹೇಳ್ತಾರೆ, ನಾಲ್ಕು ಜನ ಬ್ರದರ್ಸ್ ಭೀಮ ಅರ್ಜುನ ನಕಲ ಸಹದೇವ ಅವರಿಗೆ ಕಲಿ ಪ್ರವೇಶ ಆಗಲಿಲ್ಲ. ಅವರ ಹೆಂಡತಿ ದ್ರೌಪದಿ ದೇವಿ ಕಲಿ ಪ್ರವೇಶ ಆಗಲಿಲ್ಲ. ಅಮ್ಮ ಕುಂತಿದೇವಿಗೆ ಕಲಿ ಪ್ರವೇಶ ಆಗಲಿಲ್ಲ. ಧರ್ಮದೇವತೆ ಮತ್ತೊಬ್ಬ ನಿರ್ದಾಕ್ಷಿಣ್ಯ ಧರ್ಮದ ಸಾಕಾರ ಮೂರ್ತಿ ವಿದುರ, ಅವನಿಗೆ ಕಲಿ ಪ್ರವೇಶ ಆಗಲಿಲ್ಲ. ಯಾರಿಗೆ ಆಗಲಿಲ್ಲ ಹೇಳಿದ್ರೆ ಉಳಿದವರಿಗೆಲ್ಲರಿಗೂ ಕಲಿ ಪ್ರವೇಶ ಆಗಿತ್ತು, ಆ ಸಭೆನೇ ಕಲಿಮಯವಾಗಿತ್ತು. ಹಾಗಾಗಿ ಇಡೀ ಸಭೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿತು. ಪ್ರತಿಭಟನೆ ಮಾಡಿದವರು ಇಷ್ಟು ಮಂದಿ ಮಾತ್ರ. ಯಾವಾಗ ದ್ರೌಪದಿ ದೇವಿಯರನ್ನು ಪಣಕ್ಕಿಟ್ರು, ಜನ ಕಳಿಸ್ತಾನೆ ದ್ರೌಪದಿ ದೇವಿಯ ಮನೆಗೆ, ದ್ರೌಪದಿ ದೇವಿಯರನ್ನು ಹೇಳ್ಕೊಂಡು ಬನ್ನಿ. ದ್ರೌಪದಿ ದೇವಿ ಹೇಳ್ತಾಳೆ, ಅಲ್ಲಿ ಭೀಮ ಇರಲಿಲ್ವಾ? ಅವನು ಹೆದರಿ ಭಯಪಟ್ಟು ಓಡಿ ಬಂದ ವಾಪಸ್, ದುಶ್ಯಾಸನನೇ ಹೋಗ್ತಾನೆ. ಅವಳು ಹೇಳ್ತಾಳೆ, ನಾನು ಅಯುಗ್ಮ ವಾಸಸಿ, ಒಂದೇ ಬಟ್ಟೆ ನನಗಿದೆ, ನಾನು ರಜಸ್ವರೇ, ನನ್ನನ್ನು ಮುಟ್ಟಬೇಡ ಅಂತ ಹೇಳ್ತಾನೆ. ದುಶ್ಯಾಸನ ಮುಡಿಗೆ ಕೈ ಹಾಕಿ ಎಳ್ಕೊಂಡು ಬರ್ತಾನೆ. ರಜಸ್ವಲ ಧರ್ಮವನ್ನು ದ್ರೌಪದಿ ದೇವಿಯರು ಹೇಳಿದರೆ ದುಶ್ಯಾಸನ ಅದನ್ನು ಕಿವಿಗೆ ಹಾಕೊಳ್ಳಲಿಲ್ಲ. ದುರ್ಯೋಧನ ಹೇಳಿ ಕಳಿಸಿದ್ದ ರಜಸ್ವಲ ಧರ್ಮ ಅದನ್ನು ಆಚರಣೆಗೆ ತರಬಾರದು ಅಂತ ಅವತ್ತೇ ಘೋಷಣೆ ಆಗಿತ್ತು ನೋಡಿ. ದುರ್ಯೋಧನನ ಒಂದು ಮೀಟಿಂಗೇ ಹಾಗಾಯಿತು, ಎಲ್ಲಿ ಕಲಿ ಪ್ರವೇಶ ಆಗ್ತದೆ ಅಲ್ಲಿ ರಜಸ್ವಲ ಧರ್ಮಗಳು ನಡೆಯುವುದಿಲ್ಲ. ಮಹಾಭಾರತ ಒತ್ತು ಕೊಟ್ಟು ಹೇಳಿದೆ, ರಜಸ್ವಲೆಯರನ್ನು ಮುಟ್ಲಿಕ್ಕಿಲ್ಲ, ರಜಸ್ವಲೆಯರನ್ನು ನೋಡ್ಲಿಕ್ಕಿಲ್ಲ, ರಜಸ್ವಲೆಯರ ಜೊತೆಗೆ ವ್ಯವಹಾರ ಮಾಡಲಿಕ್ಕಿಲ್ಲ, ಅವರಿಗೆ ಏಕಾಂತ ಕೊಡಬೇಕು ಅದನ್ನು ಮಹಾಭಾರತ ಒತ್ತುಕೊಟ್ಟು ಹೇಳಿದೆ. ನಮ್ಮ ಜನ ಹೇಳ್ತಿದ್ರು, ಅದೆಲ್ಲ ಮೂಢನಂಬಿಕೆ, ಅದೆಲ್ಲ ಶ್ರದ್ಧೆ ಇಲ್ಲ, ಅದನ್ನು ವಿಶ್ವಾಸ ಮಾಡಬೇಡಿ. ಮುಂದೊಂದು ಆರ್ಟಿಕಲ್ ಬಂದಿತ್ತು, ಅದರಲ್ಲಿ ವಾದ ಮಂಡಿಸಿದ್ರು, ಹೆಣ್ಮಕ್ಕಳಿಗೆ ಋತುಚಕ್ರದ ಸಂದರ್ಭದಲ್ಲಿ ರಜೆ ಘೋಷಣೆ ಮಾಡಬೇಕು, ಸರ್ಕಾರ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಒಂದು ವಿವೇಕಿಗಳ ಮೀಟಿಂಗ್ ನಡೆದಿತ್ತು ಅಂತ ಪೇಪರಲ್ಲಿ ಬಂದಿತ್ತು. ಋತುಚಕ್ರದ ಬಗ್ಗೆ ವೈದ್ಯಕೀಯ ಸಲಹಾ ಮಂಡಳಿ ಇದನ್ನು ಸಲಹೆ ಕೊಟ್ಟಿತ್ತು. ಋತುಚಕ್ರದಲ್ಲಿ ಹೇಗೆ ಗರ್ಭಿಣಿಯರಿಗೆ ರಜೆ ಘೋಷಣೆ ಮಾಡಿದೆ ಸರ್ಕಾರ, 6 ತಿಂಗಳು ರಜೆ ಕೊಡಬೇಕು ಅಂತ, ಹಾಗೆಯೇ ಇಲ್ಲಿಯೂ ಕೂಡ ರಜಸ್ವರೆಯರಿಗೆ ರಜೆ ಕೊಡಬೇಕು. ಯಾಕೆಂತಂದರೆ ಅವರ ಆರೋಗ್ಯ ಒಂದು, ಅದು ಮೊದಲು ಒಪ್ತಿರ್ಲಿಲ್ಲ, ಈ ಕೊರೋನಾ ಒಂದು ಬಂದು ಹೋಯ್ತು ನೋಡಿ, ಆಮೇಲೆ ಏನು ಹೇಳಿದ್ರು ಒಪ್ಪಿಕೊಳ್ತಾರೆ. ಹಾಗಾಗಿ ಅದು ಧರ್ಮ, ಅದು ಅದರ ಬಗ್ಗೆ ಕಾಳಜಿ ವಹಿಸಿಕೊಳ್ಳಬೇಕಾದ್ರು. ಅದನ್ನು ಒಪ್ಪದೇ ಇದ್ದವ ದುರ್ಯೋಧನ, ದುಶ್ಯಾಸನ ಅವನ ಬ್ರದರ್ಸ್ ಅವನ ಪರಿವಾರ. ಹಾಗಾಗಿ ಕಲಿ ಎಲ್ಲಿ ಪ್ರವೇಶ ಆಗಿದೆ ಎಲ್ಲರೂ ಒಪ್ಪಿಕೊಂಡ್ರು. ದ್ರೌಪದಿ ಹೇಳಿ ಒಂದೇ ವಸ್ತ್ರ, ಅದು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಬಟ್ಟೆ ಉಟ್ಟುಕೊಂಡು ಬಂದಿದ್ದಾಳೆ ದ್ರೌಪದಿ. ಹಾಗಾಗಿ ಅವಳು ಈಗ ರಜಸ್ವಲೆ, ಗೊತ್ತಾಗುತ್ತೆ. ಹಾಗೆ ಇಡೀ ಸಭೆಗೆ ಗೊತ್ತಿತ್ತು, ಬರಬಾರದಿತ್ತು ಸಭೆಗೆ ಯಾಕೆ ಬಂದ್ಲು, ಅವಳು ಬಂದದ್ದಲ್ಲ ಹೇಳ್ಕೊಂಡು ಬಂದಿದ್ದಾರೆ ಅದೂ ಗೊತ್ತಾಯಿತು. ಹೇಳ್ಕೊಂಡು ಬಂದದ್ದು ದುರ್ಯೋಧನಾದಿಗಳು, ತಪ್ಪಲ್ಲ ಅಂತ ಹೇಳಬೇಕಾದ್ರೆ ಕಲಿ ಪ್ರವೇಶ ಆಗಿದೆ ಅಂತ ಆಚಾರ್ಯರು ಅದನ್ನು ಘೋಷಣೆ ಮಾಡಿದರು. ದ್ರೌಪದಿ ಕೇಳ್ತಾಳೆ ತುಂಬಿದ ಸಭೆಯಲ್ಲಿ, ನಿಮಗೆ ಬುದ್ಧಿ ಉಂಟ, ನನ್ನ ಯಾಕೆ ಹೇಳ್ಕೊಂಡು ಬಂದಿರಿ? ಪಣಕ್ಕಿಟ್ಟಿದ್ದಾನೆ ಧರ್ಮರಾಜ. ದ್ರೌಪದಿ ದೇವರು ಕೇಳ್ತಾರೆ, ಯಾವಾಗ ಪಣಕ್ಕಿಟ್ಟ? ಅವನು ಸೋತ ಮೇಲೆ ನನ್ನನ್ನು ಪಣಕ್ಕಿಟ್ನ, ಅವನು ಗೆದ್ದ ಮೇಲೆ ಸೋಲುವುದಕ್ಕಿಂತ ಮುಂಚೆ ಪಣಕ್ಕಿಟ್ನ, ಸೋಲುವುದಕ್ಕಿಂತ ಮುಂಚೆ ಪಣಕ್ಕಿಟ್ಟ, ಸೋಲುವುದಕ್ಕಿಂತ ಮುಂಚೆ ನನ್ನನ್ನು ಪಣಕ್ಕೆ ಹಾಕಿಟ್ಟ ಅವನು. ಯಾಕೆಂದ್ರೆ ಗಂಡನ ಸಹಧರ್ಮಿಣಿ ನಾನು, ಗಂಡನೊಟ್ಟಿಗೆ ನಾನು ಇರುವವನು. ಗಂಡ ಸೋಲದೇ ಇರುವಾಗ ಹೆಂಡತಿ ಹೇಗೆ ಸೋಲ್ತಾಳೆ? ಗಂಡ ಸೋತ ಮೇಲೆ ಇಟ್ಟ ಅಂತ ಆದ್ರೆ ಸೋತ ಮೇಲೆ ಇಡ್ಲಿಕ್ಕೆ ಅವನೇನು ರೈಟ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಎಂತಹ ವಿಕಲ್ಪ, ಮಧ್ವಾಚಾರ್ಯರು ಮಾಡುವ ವಿಕಲ್ಪ, ನಾದ್ಯಃ ನದ್ವಿತೀಯ ಅಂತಹ ಮಾತು ವಿದ್ಯಾದೇವತೆ ಕೇಳಿದ್ರೆ ಭೀಷ್ಮರತ್ರ ದ್ರೋಣರತ್ರ ಅಲ್ಲಿ ಉತ್ತರ ಇಲ್ಲ. ಸೋತು ಹೋದ್ರು ಕೇಳ್ತಾಳೆ ದ್ರೌಪದಿ ದೇವಿ ಭೀಷ್ಮರತ್ರ, ತಾತ ಹೇಳಿ ಧರ್ಮನ ಇದು ಪೃಚ್ಛ ಧರ್ಮಜನೇ ಮಾತ್ರ ಅಂತ ಹೇಳ್ತಾರೆ. ನುಣುಚಿಕೊಳ್ತಾರೆ, ನಿನ್ನ ಗಂಡನ ಹತ್ರ ಕೇಳಮ್ಮ, ನನ್ನ ಹತ್ರ ಏನು ಕೇಳ್ತಿ ಅಂತ ಹಾಗೆ ಹೇಳಿತಾನೆ. ಇದು ಕಲಿ ಪ್ರವೇಶ. ತುಂಬಿದ ಸಭೆಯಲ್ಲಿ ಹಿರಿಯರಿದ್ದೀರಿ ನೀವು, ನೀವೇನು ಹಿರಿಯರು? ಯಾರು ಧರ್ಮ ಹೇಳುವುದಿಲ್ಲ, ನೀವೇನು ಹಿರಿಯರು?
ಅವರು ಹೇಳ್ತಾನೆ ದ್ರೌಪದಿ, ಗಡ್ಡ ಬಿಳಿಯಾದ ಕೂಡಲೇ ನೀವು ದೊಡ್ಡವರಾಗುವುದಿಲ್ಲ. ಯಾರು ಧರ್ಮ ಆಚರಣೆ ಮಾಡ್ತೀರಿ ನೀವು ದೊಡ್ಡವರಾಗುತ್ತೀರಿ, ನೀವೇನು ಧರ್ಮಿಷ್ಠರು ಅಂತ ಕೇಳ್ತಾನೆ. ಆವಾಗ ಇಡೀ ಸಭೆಯಲ್ಲಿ ವಿದುರ ಎದ್ದು ನಿಂತು ಹೇಳ್ತಾನೆ, ಅಮ್ಮ ತಪ್ಪಿದು, ಇದು ಅನ್ಯಾಯ, ನೀನು ಸೋತಿಲ್ಲ, ಇದು ಅನ್ಯಾಯ ಅಂತ. ಏನು ಮಾಡಲಿ ಹೇಳು, ನನಗೆ ಅಧಿಕಾರ ಇದ್ದಿದ್ರೆ ಅದಕ್ಕೆ ಸರಿಯಾದ ಪ್ರತಿಭಟನೆ ಮಾಡ್ತಿದ್ದೆ ಅಂತ ಎರಡೂ ಕೈಯನ್ನು ಎತ್ತಿ ಘೋಷಣೆ ಮಾಡಿದ. ತಪ್ಪಿದು ದ್ರೌಪದಿ ದೇವರು ಹೇಳಿದರು, ಸಾಕು ನನಗೆ, ಧರ್ಮದೇವತೆ ಒಪ್ಪಿಕೊಂಡಿತಲ್ಲ, ಇದು ಅಧರ್ಮ ಅಂತ ಇನ್ಯಾರು ಹೇಳಬೇಕು ಅಂತ ಎರಡು ಕೈಯನ್ನು ಎತ್ತಿ ವಿದುರ ಆ ಸಭೆಯಲ್ಲಿ ಹೇಳಿದಂತೆ. ಇದು ನಮಗೊಂದು ಪಾಠ. ಒಂದು ಎಲ್ಲಿಯೋ ಒಂದು ಕಡೆ ಅನ್ಯಾಯ ನಡೀತಾ ಇದೆ, ರೀ ನಾನು ಒಬ್ಬ ಏನು ಮಾಡಿಲ್ರಿ, ಎಲ್ಲರೂ ಹೀಗೆ ಮಾಡಿದರು, ಒಬ್ಬರಾದ್ರೇನು, ನೀವು ತಪ್ಪು ಅಂತ ಹೇಳಿ, ನಿಮಗೆ ಅದಕ್ಕೆ ನಿಮಗೆ ಪುಣ್ಯ ಇದೆ, ನಿಮಗೆ ಪಾಪ ದೂರ ಆಗಿಬಿಡ್ತದೆ. ಯಾವುದು ತಪ್ಪು ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ನಮಗೆ ರೈಟ್ ಇದೆ, ಅದು ಹೇಳ್ಬೋದಲ್ಲ. ಯಾವುದೇ ಒಂದು ರೀತಿಯಲ್ಲಿ ಅನ್ಯಾಯ ಆದಾಗ ಇದು ಅನ್ಯಾಯ ಅಂತ ಹೇಳುವ ನಮ್ಮ ರೈಟನ್ನು ನಾವು ಕಳ್ಕೊಳ್ಬಾರದು ಅನ್ನೋದನ್ನು ಮಹಾಭಾರತ ತೋರಿಸಿದೆ. ದ್ರೌಪದಿ ದೇವಿಯರ ಸೀರೆಯನ್ನು ಎಳೆ ಅಂತ ದುರ್ಯೋಧನ ದುಶಾಸನನಿಗೆ ಆಜ್ಞೆ ಮಾಡ್ತಾನೆ. ಮುಡಿಗೆ ಕೈ ಹಾಕಿದ್ದ, ಮಡಿಗೆ ಕೈ ಹಾಕಲಿಕ್ಕೆ ಅಂತ ಬಂದ. ಭೀಮಸೇನ ದೇವರ ಕಣ್ಣು ಕೆಂಪಾಗ್ತಾ ಇದೆ, ಏನು ಅನ್ಯಾಯ, ದ್ರೌಪದಿಯನ್ನು ಮುಟ್ಟಿದ್ದಾನೆ ಅನ್ನುವಾಗಲೇ ಸಿಟ್ಟು ಬಂದಿತ್ತು, ಮುಡಿಗೆ ಕೈ ಹಾಕಿದ್ದಾನೆ ಅಂತ ಅಂದಾಗಲೇ ತಡ್ಕೊಳ್ಲಿಕ್ಕೆ ಆಗಲಿಲ್ಲ, ಮಡಿಗೆ ಕೈ ಹಾಕಲಿಕ್ಕೆ ಬಂದ. ಎಳೆದ ಬಟ್ಟೆಯನ್ನು ದುಶ್ಯಾಸನ. ದ್ರೌಪದಿ ದೇವಿಯರು ಕೃಷ್ಣನನ್ನು ಸ್ಮರಣೆ ಮಾಡಿದರಂತೆ, ಸಂಸ್ಮಾರ ರೂಪ ಕೃಷ್ಣನನ್ನು, ದ್ವಾರಕೆಯಲ್ಲಿದ್ದ ಕೃಷ್ಣನನ್ನು ಸ್ಮರಣೆ ಮಾಡ್ತಾರೆ. ಆ ಕೃಷ್ಣ ದ್ವಾರಕಾವಾಸಿ ವಾಸಿ ಯಾದವನಂದನ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಆ ಕೃಷ್ಣ ದ್ವಾರಕಾವಾಸಿ ಕೃಷ್ಣ, ಅವಳ ಹೆಸರು ಕೃಷ್ಣ ಅಂತ, ನೀನು ಕೃಷ್ಣ ಅಂತ. ಕೃಷ್ಣ ನಿನಗಿಂತಲೂ ಸ್ವಲ್ಪ ದೀರ್ಘ ನಾನೇ, ನನ್ನ ಮರ್ತುಬಿಟ್ಟಿಯ, ಹಾ ಕೃಷ್ಣ ಅಂತ ಕರೀತಾನೆ. ಸಂಬೋಧನೆ ಹೇಳುವಾಗ ಕೃಷ್ಣ ಅಂತ, ದ್ವಾರಕಾವಾಸಿನ್ ಅಂತ ಕರೀತಾಳೆ. ನೀನು ಸಮುದ್ರದ ಮಧ್ಯದಲ್ಲಿ ಕೂತಿದ್ದಿ, ಕಷ್ಟದ ಸಮುದ್ರದಲ್ಲಿ ನಾವು ಬಿದ್ದಿದ್ದೇವೆ, ಅಲ್ಲಿ ಕೂತಿ ಏನು ಮಾಡ್ತಿ ಅಂತ ಕೇಳ್ತಾರೆ. ದ್ವಾರಕಾವಾಸಿನ್ ಶಬ್ದ ಬಹಳ ಚೆನ್ನಾಗಿದೆ ನೋಡಿ, ಕಾ ಅಂದ್ರೆ ಸುಖ, ದ್ವಾರ ಅಂದ್ರೆ ಬಾಗಿಲು, ನೀನು ಎಲ್ಲಿದ್ದಿ, ದ್ವಾರಕಾವಾಸಿನ್ ಸುಖದ ಬಾಗಿಲಲ್ಲಿ ಕೂತಿದ್ದಿ, ಕಷ್ಟದ ಬಾಗಿಲಿಗೆ ಬರಬೇಕಾಗಿತ್ತು ಅಂತ ಇಷ್ಟೇ ಹೇಳಿದ್ದು ದ್ರೌಪದಿ ದೇವಿಯರು. ನಮ್ಮ ದೇವರು ಆ ರೇಷ್ಮೆ ಬಟ್ಟದ ಮಗ್ಗಕ್ಕೆ ಹೋಗಿ ಅಲ್ಲಿಂದ ಮಗ್ಗವನ್ನೇ ಹಿಡ್ಕೊಂಡು, ಫ್ಯಾಕ್ಟ್ರಿಗೆ ಹಿಡ್ಕೊಂಡು ಹಸ್ತಿನಾಪುರಕ್ಕೆ ಬಂದ. ಅಮ್ಮ ಎಷ್ಟು ಬೇಕು ತೆಕೋ ಅಂತ ದುಶ್ಯಾಸನ ಆ ಪಿತಾಂಬರವನ್ನು ಎಳೆದ್ರೆ ಅದು ಮುಗಿಲೇ ಇಲ್ಲದ, ಅನ್ಯತು 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 ವಾಸ, ಎಷ್ಟು ಬಟ್ಟೆಗಳು. ದುಶ್ಯಾಸನ ಎಳಿತಾನೆ, ಬಟ್ಟೆ ಖಾಲಿ ಆಗುದೇ ಇಲ್ಲ, ಅಕ್ಷಯಾಂಬರ ಆಯ್ತದು, ತಲೆದಿರುಗಿ ಬಿದ್ದ ಅಂತ. ದ್ರೌಪದಿ ದೇವಿ ತಲೆದಿರುಗಿ ಬೀಳ್ಬೇಕಾಗಿತ್ತು, ಎಳೆದ ದುಶ್ಯಾಸನ ತಲೆದಿರುಗಿ ಬಿದ್ದ ಅಂತ. ಯಾಕೆ ಅಂತಂದ್ರೆ ವಸ್ತ್ರೋಚ್ಚಯೇ ಶೈಲನಿವೇ ಚಪಾತಿತೆ, ಒಂದು ಪರ್ವತದ ಬೆಟ್ಟದ ಅಷ್ಟು ಗಾತ್ರದಲ್ಲಿ ಆ ಸೀರೆಯ ರಾಶಿ ಬಿದ್ದಿತ್ತು. ಯಾರೊಬ್ಬ ಅಂಗಡಿಯವ ಇದ್ದ, ಅವನಿಗೂ ತಲೆ ತಿರುಗಿತ್ತಂತೆ, ಇದನ್ನ ನಾನು ಹಿಡ್ಕೊಂಡು ಹೋದರೆ ಹೇಗೆ ಅಂತ. ಸೀರೆಯ ರಾಶಿ ರಾಶಿ ರಾಶಿ, ನಮ್ಮ ದೇವರ ಸೃಷ್ಟಿ ಅಂದರೆ ಹೀಗೆ ಜಲ್ಮಾದ್ಯಸ್ಥ ಯಥ ಭಾಗವತ ಪ್ರಾರಂಭ ಆಗುದೆ ಅಲ್ಲಿಂದ. ಇದು ನೋಡಿ ಭಗವಂತನ ಸೃಷ್ಟಿಯ ಕ್ರಮ ಅಂದರೆ ಹೀಗೆ, ಇದು ಶೂನ್ಯದಿಂದ ಸೃಷ್ಟಿ ಅಲ್ಲ, ಭಗವಂತ ಸತ್ಯದಿಂದಲೇ ಸೃಷ್ಟಿ ಮಾಡಿರತಕ್ಕಂತಹ ವಸ್ತುಗಳು. ಭಗವಂತನ ಅಚಿಂತ್ಯ ಅದ್ಭುತ ಸಾಮರ್ಥ್ಯಕ್ಕೆ ಚಿಕ್ಕ ಉದಾಹರಣೆ ಇತ್ತಂತೆ. ಇಷ್ಟಾದರೂ ಒಬ್ಬರು ಮಾತಾಡೋದಿಲ್ಲ, ಈಗಾದರೂ ಹೇಳ್ಬೋದಲ್ಲ ಅನ್ಯಾಯ ಅನ್ಯಾಯ ಅಂತ ಹೇಳುವುದಿಲ್ಲ, ಕರುಣ ಮಾತಾಡ್ತಾನೆ ಅಂತ. ಅಪ್ಪತೀರಿ ಹಿಸಿ ಕಲ್ಯಾಣಿ ಹೇಳ್ತಾನಂತೆ, ಅಮ್ಮ ದ್ರೌಪದಿ ಈ ಗಂಡನನ್ನು ಕಟ್ಟಿಕೊಂಡ್ರೆ ಉಪಯೋಗ ಇಲ್ಲ, ನೋಡು ಮುಡಿಗೆ ಕೈ ಹಾಕಿದ್ದಾರೆ, ಮಡಿಗೆ ಕೈ ಹಾಕಿದ್ದಾನೆ, ಆದರೂ ನಿನ್ನ ಗಂಡ ಮಾತಾಡೋದಿಲ್ಲ. ಅಪ್ಪತೀರಿ ಹಿ ಅಸಿ, ಗಂಡ ಇಲ್ಲ ನಿನಗೆ, ಗಂಡಾಂತರ ನಿನಗೆ ಬಂದಿದೆ, ಹಾಗಾಗಿ ನೀನು ಆಚೆ ಈಚೆ ನೋಡಬೇಡ, ಗಚ್ಚ ದುರ್ಯೋಧನಾಲಯಂ ಹೇಳ್ತಾನೆ. ಎಷ್ಟು ಕೊಳಕ ನೋಡಿ, ಎಷ್ಟು ಕೆಟ್ಟವ,
ಉಪಾಸನೆ ಮಾಡತಕ್ಕಂತಹ ಸೂರ್ಯದೇವರ ಅವತಾರ ಕರಣ. ಅದಕ್ಕೆ ಅಲ್ಲಿ ಕಲಿಪ್ರವೇಶ ಆದರೆ ಹೇಗಿರ್ತದೆ, ಸೂರ್ಯನೂಗೂ ಗ್ರಹಣ ಅನ್ನೋದು ಮಹಾಭಾರತ ತೋರಿಸಿಕೊಟ್ಟಿದೆ. ದುರ್ಯೋಧನ ಮಾತು ಮುಂದುವರಿಸ್ತಾನೆ. ಭೀಮ, ಅರ್ಜುನ, ನಕಲ, ಸಹದೇವ ಎಲ್ಲ ಸೇರಿ ಹೇಳಿದರು, ಧರ್ಮರಾಜ ನಮಗೆ ಅಣ್ಣ ಅಲ್ಲ, ನಮಗೆ ಗುರು ಅಲ್ಲ, ಅವನ ಮಾತು ನಮಗೆ ಮಹತ್ವದ್ದಲ್ಲ. ನೋಡಿ, ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾನೆ ಧರ್ಮರಾಜ. ಅಧಿಕ ಪ್ರಸಂಗಿ ಅವನಿಗೇನು ಅಗತ್ಯ ಇತ್ತು? ನಿಮ್ಮನ್ನು ಪಣಕ್ಕೆ ಇಡಲಿಕ್ಕೆ ಅವನಿಗೇನು ರೈಟ್ ಇದೆ? ನೀವು ಕೇಳಿ ಅವನ ಹತ್ರ. ಹಾಗಾಗಿ ನೀವು ಗೌರವದಿಂದ ಕೈ ಮುಗಿದು ಕೂತ್ಕೊಂಡಿದ್ದೀರಿ. ಹಾಗಾಗಿ ನೀವೆಲ್ಲ ಒಟ್ಟಿಗೆ ಸೇರಿ ಹೇಳಿ, ಧರ್ಮರಾಜ ನಮಗೆ ಅಣ್ಣನೇ ಅಲ್ಲ, ಧರ್ಮರಾಜನಿಗೂ ನನಗೂ ಲಿಂಕ್ ಇಲ್ಲ, ಏನು ಸಂಬಂಧನೇ ಇಲ್ಲ, ಅವನ ಅಪ್ರಯೋಜಕ, ಅವನು ಗುರು ಅಲ್ಲ ಅಂತ ನೀವು ಹೇಳಿ. ಅರ್ಜುನ, ಭೀಮ ಹೇಳಿದ್ರೂ ಸಾಕು, ಬರೀ ಭೀಮ ಹೇಳಿದ್ರೂ ಸಾಕು, ನೀವೆಲ್ಲರನ್ನು ಬಿಟ್ಬಿಡ್ತೇನೆ ಅಂತ ಹೇಳಿ. ಭೀಮಸೇನ ದೇವರಿಗೆ ಒಂದೊಂದು ಕೂಡ ಬೆಂಕಿ ತುಂಡು ಬಿದ್ದಾಗ ಆಗ್ತಿತ್ತು. ಒಂದು ಕಡೆಯಿಂದ ದ್ರೌಪದಿ ದೇವರಿಗಾಗುವ ಕ್ಲೇಶ, ಮತ್ತೊಂದು ಕಡೆಯಲ್ಲಿ ದುರ್ಯೋಧನನ ಇಂತಹ ಒಣ ಮಾತುಗಳು, ಒಂದೊಂದು ಶಲ್ಯದಾಗಿ ನೋಡಿ. ನಮಗೆ ತಾಕತ್ತಿರುವುದಿಲ್ಲ, ಬ್ರಾಹ್ಮಣರಿಗೆ ಬೈತಾರೆ, ಏನು ಮಾಡಿದ್ರಿ ಬೈತಾರೆ, ಕಾಲ ಅವ್ರದ್ದು, ಅವರು ಪ್ರಾರಬ್ಧ ಅನುಭವಿಸ್ತಾರೆ ಅಂತ ನಾವು ಹೇಳ್ತೇವೆ. ಯಾಕೆ ನಮ್ಮ ದೌರ್ಬಲ್ಯ, ನಮಗೆ ಶಕ್ತಿ ಇಲ್ಲ. ಭೀಮ ಹಾಗಲ್ಲಲ್ವಾ, ತಾಕತ್ತಿರುವವ ಅಲ್ವಾ? ಶಕ್ತಿ ಇದ್ದ ಆ ಭೀಮನಿಗೆ ಇದೆಲ್ಲ ಮಾತನ್ನು ಕೇಳಿಸಿಕೊಳ್ಬೇಕಲ್ಲ, ಕೈ ಕಟ್ಟಿದ ಹಾಗಾಗಿತ್ತು. ಹಾಗಾಗಿ ಭೀಮಸೇನ ದೇವರು ಎಂದು ಹೇಳ್ತಾರೆ, ಈ ಪಣಕ್ಕೆ ಯಾರು ಇಟ್ಟಿದ್ದ ಧರ್ಮರಾಜ, ನಿನ್ನ ಕೈಯನ್ನು ಸುಡಬೇಕಾಗಿತ್ತು ಅಂತ ಹೇಳಿದ. ದಕ್ಷಿಣೀಯು ಸುಡಬೇಕು ಅಂತ ದುರ್ಯೋಧನ ಶಾಬಾಷ್ ಅಂತ ಕ್ಲಾಸ್ ಹಾಕಿದಂತೆ. ಎಲ್ಲರೂ ದುಶ್ಯಾಸನಾದಿಗಳೆಲ್ಲ ಕೈ ಎತ್ತಿದ್ರಂತೆ. ಆಗ ಅರ್ಜುನ ಹೇಳಿದ, ಹೇಳಬೇಡ, ಹೇಳಬೇಡ ಅನ್ನ, ಹೇಳಬೇಡ, ಸರಿ ಇಲ್ಲ ಇದು, ಸರಿ ಇಲ್ಲ ಅಂತ ಹೇಳಿದೆ. ಭೀಮ ಹೇಳ್ದ, ನನ್ನ ಮಾತನ್ನು ನಾನು ಹಿಂದೆ ತೆಕ್ಕೊಳ್ಳೋದಿಲ್ಲ. ವಕ್ತವ್ಯಂ ನತು ಕರ್ತವ್ಯಂ, ಹೇಳಬೇಕಂತ ಮಾಡಬಾರ್ದು. ನಾನು ದಕ್ಷಿಣೀಯ ಅಂತ ಹೇಳಿದ್ದಷ್ಟೇ, ಮಾಡಿ ಅಂತ ಹೇಳಲಿಲ್ಲ ನಾನು. ಅದರಿಂದ ತಪ್ಪನ್ನು, ಅವನಿಗೆ ಶಿಕ್ಷೆ ಏನು ಅಂತಂದರೆ, ಒಂದು ವೇಳೆ ನನ್ನ ಅಣ್ಣ ಅಲ್ಲ ಅಂತಾದರೆ ಇದು ಶಿಕ್ಷೆ, ಇದು ಹೇಳಬೇಕಾದ್ದು ಹೇಳಿದ್ದೇನೆ, ನತು ಕರ್ತವ್ಯ, ಮಾಡುವುದಿಲ್ಲ. ಅವನು ಹೇಳ್ದ, ಭೀಮ ಮುಂದುವರಿಸಿ, ನನಗೆ ಗುರು ಅಂತ ಹೇಳ್ತಾನೆ, ನಾನು ಪೂಜಾ ಸ್ಥಾನೀಯನಾದವ ಧರ್ಮರಾಜ, ಆದ್ದರಿಂದ ಅವನಿಗೆ ಗೌರವ ಕೊಟ್ಟೇ ಕೊಡ್ತೇನೆ. ಅವನ ತಿರಸ್ಕಾರ ಮಾಡೋದಿಲ್ಲ, ನನ್ನ ಅಣ್ಣ ಅಂತ, ನನ್ನ ಗುರು ಅಂತ ಹೇಳ್ತೇನೆ. ಏನು ಮಾಡ್ತೀವಿ ದುರ್ಯೋಧನ ಅಂತ ಕೇಳಿ. ನೋಡಿ, ಈ ದುರ್ಯೋಧನನ ಒಡೆಯುವ ಕ್ರಮ ಇದು, ಕಲಿಯ ಸ್ವಭಾವ. ಒಂದು ಮನೆಯನ್ನು ಒಡಿತಾನೆ ಕಲಿ ಹೇಗೆ? ಅಣ್ಣ ತಮ್ಮಂದಿರಲ್ಲಿ, ತಂದೆ ಮಕ್ಕಳಲ್ಲಿ, ಹೆಂಡತಿ ಗಂಡನಲ್ಲಿ ಜಗಳವನ್ನು ಹುಟ್ಟಿಸಿ ಅವರನ್ನು ಭೇದನೆ ಮಾಡುವುದು ಕಲಿಧರ್ಮ. ನೋಡಿ, ಎಲ್ಲ ಒಂದು ಮನೆಯಲ್ಲಿ ಇದ್ದಿದ್ರು, ಅವಿಭಕ್ತ ಕುಟುಂಬ ಆಗಿತ್ತು. ಇವತ್ತು ನೋಡಿ, ಬೇರೆ 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 ಅಂದರೆ ಗಂಡ ಹೆಂಡತಿ, ತಂದೆ ತಾಯಿ, ಇಲ್ಲಿ ಬೇರೆ 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 ಮನೆಯಲ್ಲಿರ್ತಾನೆ. ಎಲ್ಲಿವರೆಗೆ ಬಂದಿದೆ ಅಂತಂದರೆ, ತಂದೆ ತಾಯಿನನ್ನು ಬಿಟ್ಟು ಮಕ್ಕಳಿರುವುದಾಯ್ತಲ್ಲ, ಇವತ್ತು ಗಂಡ ಹೆಂಡತಿಯೇ ಬೇರೆ ಬೇರೆ ಆಗತಕ್ಕ ಪ್ರಸಂಗಗಳು ಬರ್ತಾ ಇದೆ. ಇದು ದುರ್ಯೋಧನನ ಕಲಿಯ ಪ್ರಭಾವ, ಇದು ಒಡೆಯುವ ಸ್ವಭಾವ ಇದು. ಆ ಕಲಿಯಿಂದ, ಕಲಿಯ ಬಾಧೆ ಪರಿಹಾರ ಆಗಬೇಕಾದ್ರೆ ನಿತ್ಯ ಭೀಮನ ಸ್ಮರಣೆಯನ್ನು ಮಾಡಬೇಕಂತ. ಆ ಭೀಮಸೇನ ದೇವರು ಬಂದರೆ ಆ ಒಡೆಯುವ ಕಲಿಯನ್ನು ಒಡೀತಾರಂತ, ನನ್ನ ಮಂಡೆ ಒಡೀತಾರಂತ, ಅವನನ್ನು ಒಡೀತಾರಂತ. ಇಲ್ಲ, ನನಗೆ ಪೂಜ್ಯನಾದವ, ಗೌರವಸ್ಥಾನ, ನಾನು ಸತ್ಕಾರ ಮಾಡಿಯೇ ಮಾಡ್ತೇನೆ ಅಂತ ಭೀಮಸೇನ ದೇವರು ಘೋಷಣೆ ಮಾಡ್ತಾರೆ. ದುರ್ಯೋಧನ ಅವನು ಹೇಳ್ತಾನೆ, ಧರ್ಮರಾಜ ಏನು ದ್ಯೂತ ನಿಲ್ಲಿಸಿದ್ದೆ, ಮುಂದುವರಿಸಿ, ಏನು ಇಲ್ಲ ಅಂತ ಹೇಳಬೇಡ, ನಿನ್ನ ದೇವರಿದ್ದಾನಲ್ಲ ಕೃಷ್ಣ, ಪಣಕ್ಕಿಡು. ನೋಡಿ, ಈ ಭೀಮಸೇನ ದೇವರಿಗೆ ಆ ಮೊಳೆಯಿಂದ ಮುಳ್ಳಿನಿಂದ ಚಿಚ್ಚಾಕಾಗ್ತಾ ಇದೆ. ಒಂದೊಂದು ಕ್ಷಣ ಒಂದೊಂದು ಮಾತು ಅಂತ ಅದು ಕಲಿಯ ಮಾತು. ಕಟ್ಟಿದ್ದಾನೆ ಅಣ್ಣ ಕೈ, ಕಷ್ಟ ಆಗಿ ಬಿಟ್ಟಿದೆ. ಕೃಷ್ಣನನ್ನು ಪಣಕ್ಕಿಡು ಅಂತ ಹೇಳಬೇಕು, ನೋಡಿ, ದೇವರನ್ನು ಪಣಕ್ಕಿಡು ಅಂತ. ಪಾಂಡವರಿಗೆ ಸರ್ವೋತ್ತಮವಾದ ಸಂಪತ್ತು ಅಂದರೆ ಆ ದೇವರು, ದೇವರಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಕೃಷ್ಣ ಅಂದರೆ ಪ್ರಾಣಕ್ಕಿಂತ ಪ್ರಿಯ, ದೇವರಿಗೋಸ್ಕರ ಪ್ರಾಣ ಕೊಡಲಿಕ್ಕೂ ಸನ್ನದ್ಧರಾದವರು ಪಾಂಡವರು. ಹೇಗಾಗಬೇಕಲ್ಲ ಅವರಿಗೆ, ಕೃಷ್ಣನನ್ನು ಪಣಕ್ಕಿಡು ಅಂತ ಹೇಳಿದರೆ ಹೇಗಾಗಲಿಕ್ಕಿಲ್ಲ. ನಮಗೆ ಕಲಿಗಿನ ಜನರಿಗೆ ಆ ಕೃಷ್ಣನ ಬಗ್ಗೆ ಹೇಳಿದ್ರೆ ಸಿಟ್ಟು ಬರ್ತದೆ, ಮತ್ತೇನಿಲ್ಲ ಅಷ್ಟೇ ನಿಮ್ಮ ತಂಪು.
ಹಾಗಿದ್ರೆ ಭೀಮನಿಗೆ ಹೇಗಿರ್ಬೇಕು? ಅಂತರಂಗ ಭಕ್ತ ಭೀಮಸೇನ ದೇವರು ಹೇಳ್ತಾರೆ, ಶಿರೋ ಮೃದಿಷ್ಯೆ ಅಂತ, ನಿಮ್ಮ ತಲೆ ಹೊಡಿತೇನೆ ಅಂತ ಹೇಳ್ತಾರೆ. ತಲೆ ಹೊಡಿತೇನೆ ಅಂತ ಭೀಮಸೇನ ದೇವರು ಎದ್ದು ನಿಂತರಂತೆ. ನಿಮ್ಮನ್ನು ಎಲ್ಲರನ್ನೂ ಕೂಡ ನನ್ನ ಪಾದದ ಅಡಿಗೆ ಹಾಕಿ ಪುಡಿ 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 ಮಾಡ್ತೇನೆ. ಎಂಥದ್ದು ನೋಡಿ, ರೋಷ ಆಕ್ರೋಶ ಆವೇಶ ಅಂದರೆ ಹಾಗೆ. ಅದನ್ನು ನೋಡಿ ಬೆಚ್ಚಿ ಬಿಡ್ತಾನೆ ದುರ್ಯೋಧನಾದಿಗಳು. ನಾವು ಕೊಲ್ತಾನೆ ಅಂತ ತೀರ್ಮಾನ ಮಾಡ್ತೀವಿ. ಹೋಗಿ ದ್ರೋಣಾಚಾರ್ಯರ ಕಾಲು ಹಿಡಿತ, ಶಾಂತಿ ಶಾಂತಿ ಶಾಂತಿ, ಭೀಷ್ಮ ಭೀಮ ಕೋಪ ಮಾಡಬೇಡ, ಸುಮ್ಮನೀರು ಅಂತ ದುರ್ಯೋಧನ ಖುಷಿಯಾಯ್ತು. ಈ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇರ್ತದೆ ನೋಡಿ, ಇದು ಹೀಗೆ ದುರ್ಯೋಧನ ಅಂತ ಇಟ್ಕೊಳ್ಳಿ. ಅದನ್ನು ಕುಡಿಬೇಡಿ ಅಂತ ಹೇಳಿ ರೀ ಸ್ವಾಮಿಗಳು ಹೇಳಿದ್ರಿ, ಭಾರತಿಯಿಂದ ಬಿಟ್ಟೆ ಅಂತ ಹೇಳಿದ. ನಿಮ್ಗೆ ಖುಷಿಯಾಯ್ತು ಬಿಟ್ಟರು ಅಂತ. ಬಿಟ್ಟದ್ದು ಎಲ್ಲಿ? ಸ್ವಾಮಿಗಳು ಹೇಳಿದರು ಮಠದಲ್ಲಿ ಕುಡಿಯಿಲ್ಲ ಅಂತ ಹೇಳಿದ್ದ. ಅವನು ಅವ್ರು ಕುಡಿಯುದಿಲ್ಲ ಅಂತ ಹೇಳಿದ್ದಲ್ಲ, ಮತ್ತೊಂದು ಕಡೆ ಹೋಗಿ ಕುಡಿತ. ಅವನಸ್ತು ಈ ಚಟ ಉಂಟಲ್ಲ ಅದು ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ, ಬಿಡಬೇಕಂತ, ಬಿಡಲಿಕ್ಕೆ ಪ್ರಯತ್ನ ಪಡಬೇಕಂತ. ದುರ್ಯೋಧನ ಅಂದರೆ ಕಲಿ, ಕಲಿ ಅಂತಂದರೆ ಒಳ್ಳೆದನ್ನು ವಿರೋಧಿಸುವಂಥದ್ದು ಕಲಿಯ ಸ್ವಭಾವ. ಅದು ಅದನ್ನು ಎಷ್ಟೇ ನಾವು ನಿಯಂತ್ರಣೆ ಮಾಡಿದರೂ ಅದು ಸ್ಫೋಟ ಆಗ್ತಲೇ ಇರ್ತದೆ. ಎಷ್ಟು ಏನು ಮಾಡಿದೆ ಗೊತ್ತಾ ಅವನು? ದ್ರೌಪದಿ ದೇವಿಯನ್ನು ಕರೆದ ಅಂತ ಹೇಳಿದಂತೆ, ಊರುಂ ಪ್ರದರ್ಶ, ತನ್ನ ತೊಡೆಯನ್ನು ತೋರಿಸ್ತಾನೆ ಅಂತ. ಕೃಷ್ಣದೇವರ ಪಣಕ್ಕಿಡು ಅಂತ ಹೇಳಿದಾಗ ಅವನು ಹೇಳಿದಂತೆ, ದುರ್ಯೋಧನ ನಿನ್ನ ತಲೆಯನ್ನು ಪುಡಿ ಪುಡಿ ಮಾಡ್ತೇನೆ. ಇದು ನೆನಪಿಟ್ಟುಕೊಳ್ಬೇಕು ನಾವು. ಮತ್ತೆ ದುರ್ಯೋಧನ ವಧೆಯ ಪ್ರಸಂಗದಲ್ಲಿ ಇದನ್ನು ನೆನಪಿಸಿ ಮಾಡ್ತಾರೆ. ಬರೀ ಪ್ರತಿಜ್ಞೆ ಅಲ್ಲ, ನಮ್ಮದು ಪ್ರತಿಜ್ಞೆ ಮಾತ್ರ. ಗೈಯಲ್ಲಿ ಪ್ರತಿಜ್ಞೆ ಮಾಡ್ತೇವೆ, ಲಾಡು ತಿನ್ನುವುದಿಲ್ಲ ಅಂತ. ಇಲ್ಲಿ ಬಂದಾಗ ಸರಿ ಲಾಡು ಹೊಡೆಯುತ್ತೇವೆ. ಕೇಳಿದರೆ ಅದು ಗಯಾದಲ್ಲಿ ಬಿಟ್ಟು ಬಂದದ್ದು ಅಷ್ಟೇ, ನೀವು ಊರಲ್ಲಿ ಬಿಡಲಿಲ್ಲ ಅಂತ ಸಮಾಧಾನ ನಮ್ಮ ಹತ್ರ ತಯಾರಾಗಿರ್ತದೆ. ಪ್ರತಿಜ್ಞೆ ಅಂದರೆ ಭೀಮಸೇನ ದೇವರದ್ದು ಕೊನೆಯ ತನಕ ಇದ್ದಿರ್ತದೆ. ಅದರ ಊರುಂ ಪ್ರದರ್ಶಯ ಮಾಸ, ತೊಡೆಯನ್ನು ತೋರಿಸಿದ ಅಂದರೆ ತೊಡೆ ತೋರಿಸುವುದು ಯಾವಾಗ? ಬಂದು ಇಲ್ಲಿ ಕೂಡು ಅಂದರು. ಕೂಡು ಅಂದರೆ ನನ್ನ ಹೆಂಡತಿಯಾಗು ಅಂದರೆ ಎಷ್ಟು ಸೊಕ್ಕು ನೋಡಿ ಅವನು. ನೋಡಿ ದ್ರೌಪದಿ ಈಗಾಗಲೇ ಮದುವೆ ಆಗಿದ್ದಾಳೆ. ಮದುವೆಯಾದ ಹುಡುಗಿಯನ್ನು ನನ್ನ ಹೆಂಡತಿಯಾಗು ಅಂತ ಹೇಳಬೇಕು ಅಂದರೆ ಅದು ಏನರ್ಥ ಹೇಳಿ? ಇದು ಕಲಿ, ಇದು ಕಲಿಯುಗ. ಒಂದು ಮದುವೆ ಆದರೆ ಇನ್ನೊಂದು ಮದುವೆ ಆಗ್ಬೋದು. ಕಲಿಯುಗದ ಧರ್ಮ ಇದು ಕಲಿ. ದುರ್ಯೋಧನ ಫಲಸ ನೋಡಿ ತುಂಬಿದ ಸಭೆಯಲ್ಲಿ ಹೇಳ್ತಾನೆ, ದುರ್ಯೋಧನ ನನ್ನ ಮದುವೆ ಆಗು. ಮದುವೆ ಆಗುವಲ್ಲದಿದ್ದರೂ ದುರ್ಯೋಧನ ಜೊತೆಗೆ ಸಂಬಂಧವನ್ನು ಬೆಳೆಸಿಕೋ ಅಂತ ಹೇಳ್ತಾನೆ ಅಂತ. ಆದರೆ ಕಲಿ ಅಂದರೆ ಹೇಗಿರ್ತದೆ? ಪರ ವಸ್ತು ಅವರಿಗೆ ಸ್ವಂತದ ಹಾಗೇನೆ, ಅದು ಪರ ಅಂತ ಭೇದ ಇಲ್ಲ. ಇದು ಕಲಿಯುಗದ ಧರ್ಮ. ದುರ್ಯೋಧನನ ವ್ಯಕ್ತಿತ್ವವನ್ನು ನಮಗೆ ಪರಿಚಯ ಮಾಡಿಸಿಕೊಂಡು ಭೀಮಸೇನ ದೇವರಿಗೆ ಹೇಗಾಗಬೇಕು ಅಂತ ಒಂದ್ಸಲ ಆಲೋಚನೆ ಮಾಡಿ. ಭೀಮಸೇನ ದೇವರು ಪ್ರತಿಜ್ಞೆ ಮಾಡ್ತಾರಂತೆ, ನಿನ್ನ ತೊಡೆಯನ್ನು ಮುರಿತೇನೆ ಅಂತ ಪ್ರತಿಜ್ಞೆಯನ್ನು, ಊರುಂ ಭೇದಿಸಿ ಭೇದ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಅವಾಗ ಮತ್ತೆ ಕರ್ಣ ಹೇಳ್ತಾನೆ, ದ್ರೌಪದಿ ದುರ್ಯೋಧನ ಮನೆಯೊಳಗೆ ಪ್ರವೇಶ ಮಾಡು, ಹೋಗು ಗಚ್ಚ ದುರ್ಯೋಧನಾಲಯಂ ಅಂತ ಹೇಳ್ತಾನೆ. ಕಲ್ಯಾಣಿ ಒಮ್ಮೆ ಹೋಗಳ್ತಾನೆ, ನೀನು ಒಳ್ಳೆಯವಳು ಅಲ್ವಾ, ಕೆಟ್ಟವಳಾದ್ರೆ ದುರ್ಯೋಧನ ಮನೆಗೆ ನೀನು ಯಾಕೆ ಬರಬೇಕು? ನೀನು ಒಳ್ಳೆಯವಳು, ಈ ಕೆಟ್ಟ ಪಾಂಡವರೊಟ್ಟಿಗೆ ಇರಬೇಡ, ಒಳ್ಳೆಯವನಾದ ದುರ್ಯೋಧನನ ಮನೆಗೆ ನೀನು ಪ್ರವೇಶ ಮಾಡು. ನೀನು ಧೃತರಾಷ್ಟ್ರನ ಸೊಸೆಯಾಗು, ಒಳಗೆ ಬಾ, ದುರ್ಯೋಧನನ ಮನೆಗೆ ಪ್ರವೇಶ ಮಾಡು. ಯಾವಾಗ ಕರ್ಣ ಈ ಕೆಟ್ಟ ಮಾತು ಹೇಳ್ತಾನೆ ಅವಾಗ ಭೀಮಸೇನ ದೇವರಿಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ. ಭೀಮಸೇನ ದೇವರು ಹೇಳ್ತಾನೆ, ಫಲಾನಿ ತ್ರೀಣಿ ಶಿಷ್ಯಂತೆ ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟ ವಿಷ್ಠಾ ಸಮಸ್ಯ ಚ, ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಹ ಇತಿ. ಈ ದೇಹ ಬೀಳ್ತದೆ, ಬೀಳ್ತದೆ, ಯಾರ್ದಾದರೂ ಬೀಳ್ತದೆ. ಬಿದ್ದಾಗ ಉಳಿಯುವುದು ಎಷ್ಟು? ಎಲ್ಲ ಮೈನಸ್, ದೇಹ ಇಂದ್ರಿಯಗಳು ಎಲ್ಲ ಹೋಗ್ತದೆ. ಕಾಷ್ಟ ವಿಷ್ಟ ಸಮಸ್ಯೆ ಚ, ನಾವು ಸುಡಲಿಲ್ಲ ಅಂತ ಇಟ್ಟುಕೊಳ್ಳಿ, ಅದು ಕಟ್ಟಿಗೆ ಹಾಗೆ ಆಗ್ತದೆ. ಇನ್ನೂ ಬಿಟ್ಟರೆ ವಿಷ್ಟ ಹೊಲಸಾಗಿ ಬಿಡ್ತದೆ, ಇನ್ನೊಬ್ಬರಿಗೆಲ್ಲ ದುರ್ಗಂಧದ ಮನೆಯ ವಸ್ತು ಆಗ್ತದೆ. ಈತ ಕಾಷ್ಟ ವಿಷ್ಟ ಸಮವಾದಂತಹ ಇದಕ್ಕೆ ಫಲ ಯಾವುದು? ಹಾಗಾದರೆ ಉಳಿಯುವುದು ಯಾವುದು? ಇದೆಲ್ಲ ಮೈನಸ್ ಆಯಿತು, ಯಾವುದು ಉಳಿತದೆ? ಫಲಾನಿ ತ್ರೀಣಿ ಶಿಷ್ಯಂತೆ, ಮೂರು ಉಳಿತದೆ ಅಂತ ಹೇಳ್ತಾರೆ. ಯಾವುದದು? ವಿದ್ಯಾ ಕರ್ಮ ಸುತಾಹ ಇತಿ.
ವಿದ್ಯಾ ಅಂದರೆ ನಾವು ಸಂಪಾದನೆ ಮಾಡಿದ ನಾಲೆಜ್, ಜ್ಞಾನ, ಅದು ನಮ್ಮೊಟ್ಟಿಗೆ ಬರ್ತದೆ. ಅದಕ್ಕೆ ಕರ್ಮ, ಒಳ್ಳೆಯದೋ ಕೆಟ್ಟದೋ ನಾವೇನು ಸಂಪಾದನೆ ಮಾಡಿರ್ತೇವೆ ನಮ್ಮೊಟ್ಟಿಗೆ ಬರ್ತದೆ. ಫೈನಾನ್ಸ್ ಮುಳುಗಿತು ಅಂತ ಅದು ಮುಳುಗುವುದಿಲ್ಲ, ನಮ್ಮೊಟ್ಟಿಗೆ ಮುಳುಗುದಿಲ್ಲ, ನಮ್ಮೊಟ್ಟಿಗೆ ಬರ್ತದೆ. ಅದು ಕರ್ಮ ನಮ್ಮೊಟ್ಟಿಗೆ ಇರ್ತದೆ. ಅದು ಸುತಾಹ, ಸುತ ಅಂದರೆ ಎರಡು, ಮಗಳು ಅಥವಾ ಮಗ. ಸುತಾಹ ಮೂರು ಜನ ಅಂದರೆ ವಿದ್ಯಾ, ಅದು ಹೌದು ನೋಡಿ. ಜನ್ಮಾಂತರದಲ್ಲಿ ನಾವು ಓದಿದ್ರೆ ಈ ಜನ್ಮದಲ್ಲಿ ಸಹಜವಾಗಿ ನಮಗೆ ವಿದ್ಯೆ ಬರ್ತದೆ. ಕೆಲವರಿಗೆ ಎಷ್ಟು ಪುಸ್ತಕ ಹರಿದರೂ ವಿದ್ಯೆ ಬರೋದಿಲ್ಲ, ಒದ್ದಾಡ್ತಾರೆ. ರೀ ನಂಗೆ ಲೆಕ್ಕ ತಲೆಗೆ ಹತ್ತುವುದಿಲ್ಲ ಅಂತ. ಅಲ್ಲಿ ಲೆಕ್ಕ ಹತ್ತುವುದಿಲ್ಲ ಅಂದರೆ ನೋಟೆಲ್ಲ ಅರ್ಥ ಆಗ್ತದೆ, ಮ್ಯಾಥ್ಸ್ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ನೋಡಿ ಹೇಳಿಕೊಡೋದಕ್ಕಿಂತ ಮುಂಚೆನೇ ಅದನ್ನು ಅರ್ಥ ಆಗ್ತದೆ ಅವರಿಗೆ. ಹೇಳಿ ಮ್ಯಾಥ್ಸ್ ಅದನ್ನು ಅಷ್ಟು ಸುಲಭವಾಗಿ, ಅನಾಯಾಸವಾಗಿ, ಸುಲಲಿತವಾಗಿ ಅದನ್ನು ಸಾಲ್ವ್ ಮಾಡ್ತಾರೆ. ಅದೊಂದು ಒಂದು ಹುಡುಗಿ, ಶಕುಂತಲಾ ಅಂತ ಹುಡುಗಿ ಇತ್ತು, ಅವರ ಬಗ್ಗೆ ಎಲ್ಲ ಆರ್ಟಿಕಲ್ ಇತ್ತು. ಅದೇನು ಕಂಪ್ಯೂಟರ್ಗಿಂತ ಶಾರ್ಪ್ ಮೈಂಡೆಡ್ ಅಂತ. ಅದೇನು ಎಂಟೆಂಟು ಲೈನ್ ಇದ್ದು ಗುಣಾಕಾರ ಭಾಗಾಕಾರ ಕ್ಷಣ ಮಾತ್ರದಲ್ಲಿ ಮಾಡಿ ಹೇಳ್ತಿದ್ವು ಅಂತ. ಅಂದರೆ ಇದು ಈ ಜನ್ಮದ್ದಲ್ಲ, ಅದು ಜನ್ಮಾಂತರದಲ್ಲಿ ಸಂಪಾದನೆ ಮಾಡಿದ್ದು. ಜನ್ಮಾಂತರದಲ್ಲಿ ಆ ವಿದ್ಯೆಗಳು ಅದು ಮುಂದುವರಿಯುತ್ತದೆ. ನಾವು ಈ ಜನ್ಮದಲ್ಲಿ ಕಲಿತರೆ ಅದು ವೇಸ್ಟ್ ಅಂತ ತಿಳ್ಕೊಳ್ಬಾರ್ದು. ರೀ ನೀವು ಕೆಲವರು ಹೇಳೋದುಂಟು, ಇಳಿ ವಯಸ್ಸಲ್ಲಿ ಓದ್ತಿರ್ರಿ ವೇಸ್ಟ್, ನೀವು ನೆನಪಳೀತದ ಇಲ್ಲ, ವ್ಯರ್ಥ ನಿಮಗೆ. ಯಾವುದೂ ವ್ಯರ್ಥ ಅಲ್ಲ. ನಾವು ಓದಿದರೆ ಆ ಸಂಸ್ಕಾರ ಆ ಮನಸ್ಸಲ್ಲಿ ಇರ್ತದೆ, ಮುಂದಿನ ಜನ್ಮದಲ್ಲಿ ಅದು ನೆನಪಾಗ್ತದೆ. ಕೆಂಡ ಇದ್ದರೆ ಅದಕ್ಕೆ ಬೂದಿ ಬಿದ್ದಿರ್ತದೆ, ಬೂದಿ ಬಿದ್ದಿತು ಅಂತ ಅದು ಕೆಂಡ ಇಲ್ಲ ಅಂತ ನೀವು ಹೇಳಬೇಡಿ. ಆ ಬೂದಿಯನ್ನು ಜಾಡಿಸಿದರೆ, ಬಾಯಲ್ಲಿ ಗಾಳಿ ಹಾಕಿದರೆ ಕೆಂಡ ಸುಡ್ತದೆ. ಹಾಗೇನೆ ಆ ಮನಸ್ಸಿನಲ್ಲಿ ಆ ಸಂಸ್ಕಾರಗಳು ಹಾಗೇನೇ ಇರ್ತದೆ. ಯಾರೋ ಒಬ್ಬರು ಅಧ್ಯಾಪಕ ಸುಮ್ಮನೆ ಗಾಳಿ ಹಾಕಿದರೆ ಸಾಕು, ಅದು ನಮಗೆ ವಿದ್ಯೆ ವ್ಯಕ್ತವಾಗ್ತದೆ. ಹಾಗಾಗಿ ಜ್ಞಾನ ಸಂಪಾದನೆ ಕೊನೆಯ ತನಕ, ಉಸಿರಿರುವ ತನಕ ನಮ್ಮ ಅಧ್ಯಯನ ನಾವು ಮಾಡಲೇಬೇಕು. ಅದೇ ನೆನಪಾಗೋದಿಲ್ಲ, ಸುಮ್ಮನೆ ಪುಸ್ತಕ ಹರಿಯುವುದು ಅಷ್ಟೇ ಆಯಿತು ಜೀವನ, ಅಯ್ಯೋ ವೇಸ್ಟ್ ಟೈಮ್ ವ್ಯರ್ಥ ಆಯಿತು. ಖಂಡಿತ ಆಲೋಚನೆ ಮಾಡಬೇಡಿ, ಅದರ ಸಂಸ್ಕಾರ ಅದು ಇದ್ದೇ ಇದೆ. ನೋಡಿ ಮಕ್ಕಳಿಗೆ ಹೇಳ್ತೇವೆ ನಾವು, ಒಂದು ಸಲ ಓದ್ತಾನೆ ಅರ್ಥ ಆಗೋದಿಲ್ಲ ಅಂತ, ಎರಡು ಸಲ ಓದ್ತಾನೆ ಬಾಯಿ ಹತ್ತು ಬರುವುದಿಲ್ಲ, ಹತ್ತು ಸಲ ಓದಿಸಿ ಬಾಯಿ ಹೊರಟು ಬರ್ತದೆ, ಹತ್ತು ಸಲ ನೂರು ಸಲ ಓದಿಸಿ ಬರ್ತದೆ. ಕೆಲವರಿಗೆ ಹತ್ತು, ಕೆಲವರಿಗೆ ನೂರು, ಇಷ್ಟೇ ವ್ಯತ್ಯಾಸ ಹೊರತು ಅದು ವೇಸ್ಟ್ ಆಗುವುದೇ ಇಲ್ಲ. ಅದನ್ನು ಅಭ್ಯಾಸ ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ವಿದ್ಯಾ ಕರ್ಮ ಅಂತ ನಮ್ಮ ಜೊತೆಗೆ ನಾವು ಮಾಡಿದ ಕರ್ಮ ನಮಗೆ ಬಂದೇ ಬರ್ತದೆ, ಅದು ನಮ್ಗೆ ಗೊತ್ತಿರುವುದಿಲ್ಲ. ಆ ಫೈಲ್ ಭಗವಂತ ಯಾವಾಗ ತೆಗಿತಾನೆ ಅಂತ ಗೊತ್ತಿಲ್ಲ. ಆ ಯಾವಾಗ ಅದರ ಫಲ ಬರುವ ಕಾಲ ಬರ್ತದೆ ಆವಾಗ ಅದು ಫಲ ಕೊಡ್ತದೆ. ಕೆಲವು ಸಲ ನಾವು ಪ್ರಯತ್ನ ಪಡೆದೇನೆ ಸಂಪತ್ತು ಬರ್ತದೆ, ಕೆಲವು ಸಲ ನಾವು ಗೊತ್ತಿದ್ದ ಹಾಗೆ ನೋಡ್ತಾ ಇರುವಾಗಲೇ ಸಂಪತ್ತೆಲ್ಲ ಕರಗಿ ಹೋಗ್ತದೆ. ಅಳ್ತೇವೆ ನಾವು, ಅಯ್ಯೋ ಸಂಪತ್ತು ಹೋಯಿತು ಎಲ್ಲ ಕೈಬಿಟ್ಟು ಹೋದರು, ನೆರೆ ನಂಬಿದ ಪಾವಟಿಗಳೆಲ್ಲ ಸರಿದು ಹೋದವಲ್ಲ ಅಂತ ಹೇಳ್ತೇವೆ ನಾವು. ನಮ್ಮ ಎದುರೆದುರೇ ಹೋಗ್ತಾ ಇರ್ತದೆ ನಮ್ಮದು ಕರ್ಮ. ಅದು ಕೆಟ್ಟ ಕರ್ಮ ಫಲ ಯಾವಾಗ ಕೊಡ್ತದೆ ಆವಾಗೆಲ್ಲ ದುರದೃಷ್ಟಗಳೇ ಬರ್ತದೆ. ಯಾವುದು ಒಳ್ಳೆಯ ಅದೃಷ್ಟ ಫಲ ಕೊಡುವ ಕಾಲ ಬಂತು ಆವಾಗ ಒಳ್ಳೆಯದೇ, ಒಂದರ ಬೆನ್ನೆ ಒಂದರ ಬೆನ್ನ ಹಿಂದೆ ಒಳ್ಳೆಯದೇ. ಶುಭಕೃತು ಶೋಭಕೃತು ಎಲ್ಲ ಸಂವತ್ಸರಗಳು, ಒಳ್ಳೊಳ್ಳೆಯ ಸಂವತ್ಸರಗಳೇ ಬರ್ತದೆ ಜೀವನದಲ್ಲಿ. ಹಾಗಾಗಿ ಆ ಕರ್ಮ ಅದು ಫಲ ಕೊಡ್ತದೆ. ನೋಡಿ ಅಣ್ಣ ತಮ್ಮಂದಿರ್ತಾರೆ, ಅಣ್ಣ ಮುಟ್ಟಿದ್ದೆಲ್ಲ ಹಾಳು, ತಮ್ಮ ಮುಟ್ಟಿದ್ದೆಲ್ಲ ಚಿನ್ನ. ಯಾಕೆ ಹೇಳಿ, ಅಪ್ಪಂದು ಪುಣ್ಯ ಅಲ್ಲ ಅದು ಮಕ್ಕಳದೇ. ಹಾಗಾಗಿ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅದು ಫಲವನ್ನು ಕೊಟ್ಟೇ ಕೊಡ್ತದೆ. ಆದ್ದರಿಂದ ನಾವು ಏನು ಮಾಡ್ತೇವೆ ಅದು ಯಾವುದೂ ವ್ಯರ್ಥ ಅಲ್ಲ. ನಮ್ಮ ಆಚಾರ್ಯರು ಹೇಳ್ತಾರೆ, ದೇವರ ಪ್ರೀತಿಗೋಸ್ಕರ ನಾವು ಏನಾದರೂ ಮಾಡಿದರೆ ಅದು ವ್ಯರ್ಥ ಅಲ್ಲವೇ ಅಲ್ಲ. ನಮಗೆಲ್ಲ ಅನಿಸೋದುಂಟು, ದೇವರಿಗೆ ಇಷ್ಟು ಪೂಜೆ ಕೊಟ್ಟಿದ್ದೇನೆ, ಇಷ್ಟು ಸೇವೆ ಮಾಡಿದ್ದೇನೆ, ಇಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದೇನೆ, ಏನ್ರಿ ಎಲ್ಲ ವೇಸ್ಟ್, ಏನು ಏನಿಲ್ಲ, ಮನೆಯಲ್ಲಿ ಎಲ್ಲ ಕಷ್ಟ ಕಷ್ಟ ಕಷ್ಟ. ಆ ಶಬ್ದ ಹೇಳಿ ನಿಮ್ಮ ಪುಣ್ಯ ಕಳ್ಕೊಳ್ಬೇಡಿ ಅಂತ ಹೇಳ್ತಾರೆ. ಅದರ ಈಗ ಫಲ ಯಾವುದರ ಫಲ ಬಂತು ನನಗೆ, ಇವತ್ತು ನಿನ್ನೆ ಮಾಡಿದ ಪೂಜೆಯ ಫಲ ಇವತ್ತು ಬರಲಿಲ್ಲ ಅಂತ ಚಿಂತೆ ಮಾಡಬೇಡಿ. ಮೊನ್ನೆ ಮಾಡಿದ ಕೆಟ್ಟ ಫಲದ ಕರ್ಮದ ಫಲ ಇವತ್ತು ಬರುವುದು ನಮಗೆ. ನಾವು ಕೇಳ್ತೇವೆ ದೇವರ ಹತ್ರ, ದೇವರೇ ಇಷ್ಟು ಒಳ್ಳೆ ಕೆಲಸ ಎಲ್ಲ ಮಾಡಿದ್ದೇನೆ, ನೀನು ಇಷ್ಟು ಕೆಟ್ಟ ಫಲ ಕೊಡ್ತೀಯ ನೀನು? ದೇವರು ಮೆಲ್ಲ ಗುಟ್ಟಲ್ಲಿ ಕೇಳ್ತಾನೆ, ನಿನ್ನ ಫೈಲ್ ಬಿಡಿಸ್ಲಾ ಅಂತ ಕೇಳ್ತಾನೆ. ಫೈಲ್ ಬಿಡಿಸಿದ್ರೆ ದೇವರು ಕೊಟ್ಟದ್ದು ಪನಿಷ್ಮೆಂಟ್ ಸ್ವಲ್ಪನೇ, ತುಂಬ ಕೊಡಬೇಕಾಗಿತ್ತು.
ನೋಡಿ ನಿನ್ನೆ ಪ್ರದಕ್ಷಿಣೆ ಬಂದಿದ್ದೆಯಲ್ವಾ, ಸ್ವಲ್ಪ ಫೈಲ್ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಅಂತ ಹೇಳ್ತಾನೆ. ದೇವರು ಯಾ ತುಂಬ ಕರುಣಾಳು. ದೇವರು ನಮ್ಮ ಮಾಡಿದ ಕರ್ಮಗಳಿಗೆ ಫಲ ಕೊಟ್ಟರೆ ತಡ್ಕೊಳ್ಳುವ ಶಕ್ತಿ ನಮಗಿಲ್ಲ, ಆದರೆ ದೇವರು ಕೊಟ್ಟದ್ದು ಸ್ವಲ್ಪನೇ. ನೋಡಿ ಸುಖ ಬಂದಾಗ ನಾವು ನೋಡಿ ನಾನು ಮಾಡಿದ್ದಕ್ಕೆ ಇಷ್ಟು ಫಲ ಸಿಕ್ಕಿತು ಅಂತ ನಾವು ಬೀಗ್ತೇವೆ. ಹಾಗೆ ಕೆಟ್ಟ ಫಲದ ಬರುವಾಗಲೂ ಕೂಡ ಅದು ನಮ್ಮದೇ ಫಲ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಕರ್ಮ ನಮ್ಮ ಜೊತೆಗೆ ಬರ್ತದೆ ಅಂತ ಸುತಾಹ ಇತಿ, ಮಕ್ಕಳು ನಮ್ಮ ಜೊತೆಗೆ ಬರ್ತಾರೆ ಅಂತ. ನಮ್ಮ ಜೊತೆಗೆ ಬರ್ತಾರೆ ಅಂತಂದರೆ ಮಕ್ಕಳು ಮಾಡುವ ಆ ಕರ್ಮಗಳು ನಮಗೆ ಆ ಫಲವನ್ನು ಕೊಡ್ತದೆ. ಮಕ್ಕಳು ಒಳ್ಳೆಯ ಕರ್ಮ ಮಾಡಿದರೆ ಅದರ ಶೇರ್ ನಮಗೆ ಸಿಗ್ತದೆ. ನಾವು ಪರಲೋಕದಲ್ಲಿದ್ದರೂ ನಮಗೆ ಫಲ ಸಿಗ್ತದೆ. ಕೆಟ್ಟ ಕೆಲಸ ಮಾಡಿದರೆ ಅದರ ಶೇರು ನಮಗೆ ಬರ್ತದೆ. ಹಾಗಾಗಿ ನಮಗೆ ಕೆಲವು ಸಲ ನಮಗೆ ಗೊತ್ತಿಲ್ಲದ ಹಾಗೆಯೇ ಒಳ್ಳೆದಾಗ್ತದೆ. ನನಗೆ ಯಾಕೆ ಒಳ್ಳೆದಾಯಿತು, ನಮ್ಮ ಮಕ್ಕಳು ಎಲ್ಲಿಯೋ ಒಳ್ಳೆದು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಅಡುಗೆ ಮಾಡಲಿಲ್ಲ, ಯಾರಿಲ್ಲ, ಊಟ ಇಲ್ಲ ಅಂತ ತಿಳ್ಕೊಂಡಿರ್ತೇವೆ. ಯಾರೋ ಒಂದಿಷ್ಟು ಮಡಿಯಲ್ಲಿ ತಂದುಕೊಟ್ರು, ಹಣ್ಣು ಹಂಪಲು ಕೊಟ್ಟರು, ನಮಗೆ ಖುಷಿಯಾಗುತ್ತೆ. ಯಾರು ಯಾರು ಅಲ್ಲ, ಯಾರೋ ಯಾವುದೋ ಒಂದು ಜನ್ಮದ ಮಕ್ಕಳು ನಮಗೆ ಪಿಂಡ ಆಗ್ತಾ ಇದ್ದಾರೆ ಅಂತ ಇಟ್ಕೊಂಡ್ಬಿಟ್ರೆ ಸರಿ ಅಷ್ಟೇ. ಹಾಗಾಗಿ ಮಕ್ಕಳು ಮಾಡಿದಂತಹ ಕರ್ಮ ನಮಗೆ ಆ ಫಲವನ್ನು ಕೊಡ್ತದೆ. ಹಾಗಾಗಿ ಮಕ್ಕಳು ಎನ್ನುವುದು ಬಹಳ ಮುಖ್ಯವಾದ ಅಂಶ. ನಮ್ಮ ಜೀವನದಲ್ಲಿ ನಾವು ನೆನಪಿಸಿಕೊಳ್ಬೇಕಾದ್ದು. ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತೇವೆ, ನನಗೇನು ಹೊಟ್ಟೆ ಉರಿ ಏನು ಇಲ್ಲ, ಆದರೆ ಅದರೊಟ್ಟಿಗೆ ಎಚ್ಚರ ಇರಬೇಕಾದ್ದು. ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ತುಂಬ ಪ್ರೀತಿಯ ಸೋಗಿನಲ್ಲಿ ಮಕ್ಕಳನ್ನು ದಾರಿ ತಪ್ಪು ಹಾಗೆ ನಾವು ಮಾಡಲೇಬಾರದು. ಪ್ರೀತಿ ಮಾಡಿ, ಅದು ಒಳಗೇ ಇರಲಿ, ಆದರೆ ಸಂಸ್ಕಾರ ಮಾತ್ರ ಅದು ಶಿಸ್ತುಬದ್ಧವಾಗಿರಲಿ. ಏನು ಹೇಳಬೇಕು ನಿಷ್ಠುರವಾಗಿ ಹೇಳಿ, ಮಾಡಲೇಬೇಕು ಅಂತ ಹೇಳಿ. ಅದರಲ್ಲಿ ದಾಕ್ಷಿಣ್ಯ ಇರಬಾರ್ದು, ಅದರಲ್ಲಿ ಚಾಯ್ಸ್ ಕೊಡಬಾರ್ದು. ಮಕ್ಕಳಿಗೆ ಚಾಯ್ಸ್ ಕೊಟ್ಟರೆ ಬೇಡ ಅನ್ನೋದನ್ನೇ ಮಾಡ್ತಾರೆ. ಮಾಡು ಅಂತ ಹೇಳಬೇಕಾದ್ರೆ ಪ್ರೀತಿಯೆಲ್ಲ ಒಳಗಿಟ್ಟುಕೊಳ್ಳಿ, ಆದರೆ ಹೇಳಬೇಕಾದ ಕರ್ತವ್ಯಗಳನ್ನು ನಿರ್ಭೀತವಾಗಿ ಹೇಳಿ. ಹಾಗೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ. ಈ ಸಂಸ್ಕಾರ ಕೊಟ್ಟರೆ ಅದರ ಫಲ ನಾವೇ ಉಂತೇವೆ. ಕೊನೆಯ ಕಾಲಕ್ಕೆ ಆ ಮಕ್ಕಳ ಆ ಸಂಸ್ಕಾರ ನಮಗೆ ಫಲವನ್ನು ಕೊಡ್ತದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರ ಕೊಡದಿದ್ದರೆ, ಆ ಮಕ್ಕಳು ದೂರ ನಿಂತರೆ, ಎಲ್ಲದಿಂದಲೂ ವಂಚಿತರಾದರೆ, ನಾವೇ ಅದಕ್ಕೆ ದುಃಖ ಪಡ್ತಕ್ಕಂತಹ ಪ್ರಸಂಗ ಬಂದರೆ ಆಶ್ಚರ್ಯ ಏನೂ ಆಗುವುದಿಲ್ಲ. ಕರ್ಮ ಸ್ವತಃಂತಿ ಗಿರಿಸೇನ ದೇವರು ಹೇಳ್ತಾರೆ. ಈ ಏಕಾಂತಕ್ಕೆ ಹೋಗುವಂಥದ್ದು ಕರ್ಣ ಹೇಳ್ತಾನೆ. ಒಂದು ಹೆಣ್ಣು ಪತಿತೆ ಆದರೆ, ಮಕ್ಕಳು ಪತಿತರಾಗಿ ಬಿಟ್ಟರೆ ಅದರ ಫಲ ಗಂಡನಿಗೆ ಸಿಗ್ತದೆ. ಹಾಗಾಗಿ ಇದು ನಾನು ಖಂಡಿತ ಸಹಿಸುವುದಿಲ್ಲ ಅಂತ ಹೇಳಿ ದಹನ್ಯವ ಕಂಡು ಕೆಂಪಾಯ್ತಂತ ಭೀಮಸೇನ ದೇವರು. ದೇವ ಜೀವೋತ್ತಮರು, ಅವರು ಪ್ರಸನ್ನರಾಗಿರುವವರು. ಆದರೆ ಶಾಸ್ತ್ರ ನಿಷಿದ್ಧವಾದ ಧರ್ಮಬಾಹಿರವಾದ ಕರ್ಮ ಆದಾಗ ತಡ್ಕೊಳ್ಳಿಕ್ಕಾಗಲಿಲ್ಲ, ಕಂಡು ಕೆಂಪಾಯ್ತಂತೆ. ದಹನ್ಯವ ಸುಟುವ ಹಾಗೆನಂತೆ, ಅದು ಬೆಂಕಿ ಹೇಗೆ ಸುಡಬೇಕೋ ಭೀಮಸೇನ ದೇವರ ಕಣ್ಣಿನ ಆ ಅಗ್ನಿ ಸೂರ್ಯ ಇಡೀ ಜಗತ್ತನ್ನು ಆ ಇಡೀ ಸಭೆಯನ್ನು ಸುಡುವ ಹಾಗಿತ್ತಂತೆ. ವಾದಿರಾಜರು ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಾತು ಹೇಳ್ತಾರೆ. ಯಸ್ಯ ಮುಷ್ಟಿಶ್ಚ ದೃಷ್ಟಿಶ್ಚ ವೃಕ್ಷ ರಕ್ಷೋ ಭಯಂಕರಿ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಭೀಮನ ಮುಷ್ಟಿ, ಭೀಮನ ದೃಷ್ಟಿ, ಅವತ್ತಿನ ದೃಷ್ಟಿ ಭಯಂಕರವಾಗಿತ್ತಂತೆ. ಅದು ಜಾಜ್ವಲ್ಯಮಾನವಾಗಿ ಉರಿತಾ ಇತ್ತಂತೆ. ಭೀಮಂದು ಬಿಡಿ, ಕೋಪ ಬಂದರೆ ನಮಗೂ ಹಾಗೆ ಆಗೋದಿಲ್ವಾ? ಎಂಥದ್ರಿ ಕೋಪ, ಅನೂತ್ತರಲ್ಲಿ ಸರ್ಜನೆ ಮಾಡುವಷ್ಟು ಇರ್ತದೆ ಮಕ್ಕಳಿಗೆ. ಹಾಗಾಗಿ ಭೀಮಸೇನದೇವರು ಹೇಗಿರಲಿಕ್ಕಿಲ್ಲ, ಆ ಉರಿಯುವ ಕಣ್ಣು ಆ ತೇಜಸ್ಸು ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ. ಭೀಮಸೇನ ದೇವರು ಎದ್ದು ಪರಿಗಾಯುಧವನ್ನು ಹಿಡಿದು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರಂತ. ತದಾ ಶಿವ ವವಾಶಿರೆ, ಹೊರಗಿನಿಂದ ನರಿಗಳು ಊಡಿಡ್ಲಿಕ್ಕೆ ಪ್ರಾರಂಭ ಮಾಡಿದವಂತ. ಧೃತರಾಷ್ಟ್ರ ಕುರುಡ ಈ ದೃಶ್ಯ ನೋಡ್ಲಿಕ್ಕಾಗಲಿಲ್ಲ, ಆದರೆ ಎಲ್ಲವನ್ನೂ ಕೇಳ್ತಿದ್ದಾನೆ. ಹೊರಗಿನಿಂದ ನರಿಗಳು ಊಡಿಡ್ತಾ ಇವೆ, ನಾಯಿಗಳು ಬೊಗಳ್ತಾ ಇವೆ. ವಿದುರನನ್ನು ಕರೀತಾನೆ, ಏನು ನಡೀತಾ ಇದೆ? ವಿದುರ ಹೇಳ್ದ, ಈಗಾದರೂ ಎಚ್ಚರಿಕೆ ಆಯ್ತಲ್ಲ, ಇಷ್ಟು ಹೊತ್ತು ಗಾಢನಿದ್ರೆ ಇತ್ತು, ನೋಡಿ ಭೀಮಸೇನೆ ಎಬ್ಬಿಸಬೇಕಾಯ್ತು. ಆ ಶಬ್ದ ಭೀಮಸೇನದವರು ಕುಣಿಯುವ ಆ ಶಬ್ದ, ನರಿ ಉಳಿಡುವ ಆ ಕರ್ಕಶ ಧ್ವನಿ ಧೃತರಾಷ್ಟ್ರನನ್ನು ಎಬ್ಬಿಸಿತು. ವಿದುರ ಏನು ಮಾಡಬೇಕು ಅಂತ ಕೇಳ್ತಾರೆ. ವಿದುರ ಹೇಳ್ದ, ಒಂದೇ ಮಾಡಬೇಕಾದ್ದು, ಆ ಅಮ್ಮ ದ್ರೌಪದಿ ದೇವಿ ಅವಳನ್ನು ಶಾಂತಗೊಳಿಸು, ಅವಳಿಗೆ ಏನು ಬೇಕೋ ಅದನ್ನು ಕೊಡು, ಅದನ್ನು ಕೊಟ್ಟರೆ ಮಾತ್ರ ನಿನ್ನ ಮಕ್ಕಳು ಉಳಿತಾರೆ. ಅಷ್ಟು ಕೂಡ ಇವತ್ತು ರುದ್ರಭೂಮಿಗೆ ಹೋಗಬೇಕಾಗ್ತದೆ ಅಂತ ಭಯ ಆಯಿತು. ಅಮ್ಮ ದ್ರೌಪದಿ ಅಂತ ಗಟ್ಟಿಯಾಗಿ ಹೇಳ್ತಾನೆ, ನಿನಗೇನು ಬೇಕು ಅಂತ ಕೇಳ್ತಾನೆ.
ಅದನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ದ್ರೌಪದಿ ದೇವಿಯರು ಅವ್ರು ಹೇಳ್ತಾರೆ, ನನಗೇನು ವರ ಎಲ್ಲ ಕೊಡೋದು ಬೇಡ, ಧರ್ಮದಿಂದ ನನಗೆ ಕೊಡಬೇಕಾದ್ದು ಕೊಡು. ನೋಡುವುದು ದುರ್ದ್ಯೂತ, ಇದು ಕೆಟ್ಟ ದ್ಯೂತ. ದ್ಯೂತದಲ್ಲಿ ಯಾವುದು ತಗೊಳ್ತಾರೆ ಅದು ತಗೊಳ್ಬಾರ್ದು, ಅದು ಬಲಾತ್ಕಾರವಾಗಿ ದೋಚಿದ್ದದು. ಆದ್ದರಿಂದ ದುರ್ದ್ಯೂತ ನನಗೆ ಸಿಕ್ಕಿತು ಅಂತ ನಿನ್ನ ಮಕ್ಕಳು ಹಾರಾಡ್ತಾ ಇದ್ದಾರೆ, ಅದನ್ನು ಪಾಂಡವರಿಗೆ ಬಿಟ್ಟುಕೊಡು ಅಂತ ಹೇಳ್ತಾರೆ. ನೋಡಿ ಎಂತಹ ವಿದ್ಯಾಭಿಮಾನಿ ದೇವತೆ ದ್ರೌಪದಿ, ತನಗೋಸ್ಕರ ಏನು ಕೇಳೋದಿಲ್ಲ, ಪಾಂಡವರನ್ನು ಬಿಡಿಸು, ಮೋಚನೆ ಮಾಡು, ಅವ್ರದನ್ನು ಅವರಿಗೆ ಕೊಟ್ಟು ಬಿಡು ಅಂತ ದ್ರೌಪದಿ ದೇವಿಯರು ಹೇಳ್ತಾರೆ. ಧೃತರಾಷ್ಟ್ರ ಅದನ್ನು ಬಿಟ್ಟು ಕೊಡ್ತಾನೆ. ನೋಡಿ ಧರ್ಮರಾಜ ಪಾಂಡವರು ಸಂಪಾದನೆ ಮಾಡಿದ್ದನ್ನೆಲ್ಲ ಕಳ್ಕೊಂಡ ದ್ರೌಪದಿ ದೇವಿಯರು ಅಷ್ಟನ್ನು ಧರ್ಮರಾಜನಿಗೆ ಕೊಡಿಸಿದರು. ವಿದ್ಯೆಯ ತಾಕತ್ತೆಷ್ಟು ಅಂತ ಮಹಾಭಾರತ ಹೇಳುತ್ತೆ. ವಿದ್ಯೆಯನ್ನು ಗಟ್ಟಿ ಹಿಡಿದರೆ ಎಲ್ಲವೂ ಸಿಗ್ತದೆ. ಜ್ಞಾನ ಜ್ಞಾನಾದೇವ ನ ಸಂಶಯ ಸರ್ವೇಪಿ ಪುರುಷಾರ್ಥಾಚಿಯು, ಜ್ಞಾನಾದೇವ ನ ಸಂಶಯ, ಜ್ಞಾನದಿಂದ ಎಲ್ಲ ಪುರುಷಾರ್ಥಗಳು ಸಿದ್ಧಿಸ್ತದೆ. ದ್ರೌಪದಿ ದೇವಿಯರು ಎಲ್ಲವನ್ನೂ ಕೊಡಿಸ್ತಾರೆ. ಮತ್ತೆ ಪುನಃ ದುರ್ಯೋಧನ ಪಶ್ಚಾತ್ತಾಪ ಪಡ್ತಾನೆ, ಮತ್ತೊಮ್ಮೆ ದ್ಯೂತ ಪ್ರಾರಂಭ ಆಗ್ತದೆ. ಅದರಲ್ಲಿ ಮತ್ತೆ ಪಾಂಡವರು ಕಳ್ಕೊಳ್ತಾರೆ. 12 ವರ್ಷ ವನವಾಸ, 1 ಅಜ್ಞಾತವಾಸ, ಮತ್ತೆ ಚರ್ಮದ ಬಟ್ಟೆ ಉಟ್ಟುಕೊಂಡು ಹೊರಡಬೇಕಾದಂತಹ ಪ್ರಸಂಗ. ಆ ಪ್ರಸಂಗದಲ್ಲಿ ಮತ್ತೆ ತಮಾಷೆ ಮಾಡ್ತಾನೆ ದುರ್ಯೋಧನ. ಪುನರ್ ಗೌರಿತಿ ಗೌರಿತಿ ಅಂತ, ಗೋವಿನ ಹಾಗೆ, ವೃಷಭದ ಹಾಗೆ, ಗೂಳಿಯ ಹಾಗೆ ಅಂತ ತಮಾಷೆ ಮಾಡ್ತಾನೆ. ಆಗ ಭೀಮಸೇನ ದೇವರು ಏನು ಉತ್ತರ ಕೊಡಬೇಕೋ ಅದನ್ನೆಲ್ಲ ಉತ್ತರವನ್ನು ಕೊಟ್ಟು ಅವನನ್ನು ಒಂದ್ಸಲ ತಿರುಗಿ ನೋಡ್ತಾರಂತೆ. ಸಿಟ್ಟಿನಿಂದ ತಣ್ಣಗೆ ಆಗ್ತಾರೆ. ಅವನು ಹೋಗಿ ದ್ರೋಣಾಚಾರ್ಯರ ಕಾಲು ಹಿಡಿತಾನೆ. ಒಂದು ಒಳ್ಳೆಯ ಮಾತಿದೆ ದ್ರೋಣಾಚಾರ್ಯರ, ಎಷ್ಟು ಚೆನ್ನಾಗಿ ಹೇಳ್ತಾರೆ ದ್ರೋಣಾಚಾರ್ಯರು ಅಂತಂದರೆ, ದುರ್ಯೋಧನ ಇಡೀ ಜಗತ್ತು ಬರಲಿ, ನೀನು ಹೆದರಬೇಡ, ನೀನು ರಕ್ಷಣೆ ಮಾಡಲಿಕ್ಕೆ ನಾನಿದ್ದೆ. ಅರ್ಜುನ ಬರ್ತಾನೆ ಯುದ್ಧಕ್ಕೆ, ಬರಲಿ, ನಾನಿದ್ದೇನೆ. ಎಲ್ಲ ದೇವತೆಗಳು ಬರ್ತಾರ, ನಾನಿದ್ದೇನೆ, ನೀನು ಹೆದರಬೇಡ. ಆದರೆ ಒಂದು ಮಾತು, ಭೀಮರ ಬಗ್ಗೆ ಮಾತ್ರ ನನ್ನದೇನು ಮಾಡಲಿಕ್ಕಾಗೋದಿಲ್ಲ, ಇವತ್ತೇ ಕೈ ಎತ್ತಿಬಿಟ್ಟಿದೆ. ಆದ್ದರಿಂದ ಭೀಮನ ವಿರೋಧವನ್ನು ಮಾಡಿಕೊಳ್ಬೇಡ, ಯಾರ ಬೇಕ ವಿರೋಧವನ್ನಾದರೂ ಮಾಡು, ಒಂದು ಸಾಕು. ಭೀಮಸೇನ ದೇವರ ಮಹತ್ವಕ್ಕೆ, ಭೀಮಸೇನ ದೇವರ ತಾಕತ್ತಿಗೆ, ಭೀಮಸೇನ ದೇವರ ಸರ್ವೋತ್ಕರ್ಷಕ್ಕೆ ಒಂದು ಮಾತು ಸಾಕು ದ್ರೋಣಾಚಾರ್ಯರದ್ದು. ದ್ರೋಣಾಚಾರ್ಯರು ಅಂತಂದರೆ ಅವರು ಗುರುಗಳು, ಬೃಹಸ್ಪತ್ಯಾಚಾರ್ಯರು, ದೇವತೆಗಳ ಪುರೋಹಿತರು, ದೇವಾಚಾರ್ಯರು. ಆ ದೇವತೆಗಳ ಆಚಾರ್ಯರು ದ್ರೋಣಾಚಾರ್ಯರು, ಆ ಕಾಲದ ಎಲ್ಲ ಕ್ಷತ್ರಿಯರ ಗುರುಗಳು. ಅವರು ಆಡಿದ ಒಂದು ಮಾತು ಸಾಕು, ಭೀಮಸೇನ ದೇವರಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವರ ಅನುಗ್ರಹ ಇದ್ದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ, ಅವರ ವಿರೋಧ ಇದ್ದರೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ನಾವು ನೆನಪಿಟ್ಟುಕೊಂಡ್ರೆ, ಹನುಮ ಭೀಮ ಮಧ್ವರ ಅನುಗ್ರಹ ಇದ್ದರೆ ನಾವು ಸುರಕ್ಷಿತರಾಗಿರ್ತೇವೆ, ಅವರ ವಿರೋಧ ಕಟ್ಟಿಕೊಂಡ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತು ಒಟ್ಟು ದ್ಯೂತದ ಫಲಶ್ರುತಿ ಅಂತ ಹೇಳ್ತಾ ಭೀಮಸೇನ ದೇವರ ಮತ್ತಷ್ಟು ವೈಭವಗಳನ್ನು ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತಾರೆ.